Good evening and greetings to all in the precious name of Lord and Savior Jesus Christ. ಸಾಯಂಕಾಲದ ವಂದನೆಗಳು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದಂತಹ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾವು ವಂದಿಸುತ್ತೇವೆ. I once again thank God for helping me to enable me to mutually study from God's word. ಈ ರೀತಿಯಾಗಿ ಒಟ್ಟಾಗಿ ದೇವರ ವಾಕ್ಯವನ್ನ ಕಲಿಯುವುದಕ್ಕೆ ನನ್ನನ್ನು ದೇವರು ಸಹಾಯಿಸಿದ್ದಕ್ಕಾಗಿ ನಾನು ವಂದಿಸುತ್ತೇನೆ. Today is the last day of the series of the studies that we have been looking at this month. ಈ ಒಂದು ತಿಂಗಳಿನಲ್ಲಿ ನಾವು ಅಧ್ಯಯನ ಮಾಡುತ್ತಿರುವಂತಹ ಈ ಒಂದು ಸರಣಿಯ ಅಧ್ಯಯನದ ಕೊನೆಯ ಒಂದು ಅಧ್ಯಯನ ಇಂದು ಆಗಿರುವಂತದ್ದಾಗಿದೆ. We have been looking from the characters in the early years of the Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಒಂದು ಆದಿ ಸಮಯದ ವರ್ಷಗಳ ಒಂದು ವ್ಯಕ್ತಿತ್ವಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. We saw those characters who were living in the when Jesus Christ was a young child or a boy. ನಾವು ಕರ್ತನು ಆತನು ಯವನಸ್ಥನು ಅಥವಾ ಆ ಒಂದು ಶಿಶುವಾಗಿ ಆ ಒಂದು ಬಾಲ್ಯದ ಒಂದು ಸಮಯದಲ್ಲಿ ಇರುವಂತ ಸಮಯದಲ್ಲಿ ಇದ್ದಂತ ವ್ಯಕ್ತಿಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. Firstly, we saw about the first week we saw about Mary, even though she was not a notable or an extraordinary woman, but God made extraordinary things or God made impossible things possible through her. ನಾವು ಮರಿಯಳ ಜೀವಿತದಿಂದ ಮೊದಲನೇ ಒಂದು ಅಧ್ಯಯನದಲ್ಲಿ ನಾವು ನೋಡುತ್ತಾ ಬಂದೆವು. ಆಕೆ ಸಾಧಾರಣವಾದಂತ ಒಬ್ಬ ಹೆಂಗಸು ಅಥವಾ ಕನ್ಯೆಯಾಗಿದ್ದ ಆಗಿಯೂ ಸಹ ದೇವರು ಆಕೆಯನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತಾ ಬಂದಿದ್ದೇವೆ. And the following week we saw about the couple Zacharias and Elizabeth, how they were blameless and righteous before God. ಮತ್ತು ಎರಡನೇದಾಗಿ ನಾವು ಜಕರಿಯನು ಮತ್ತು ಎಲಿಜಬೆತಳು ಅವರು ಯಾವ ರೀತಿಯಾಗಿ ದೇವರ ಮುಂದೆ ನೀತಿವಂತರಾಗಿಯೂ ಯಾವ ಕಳಂಕವಿಲ್ಲದೆ ಇರುವಂತವರಾಗಿಯೂ ನಾವು ಅವರನ್ನ ನೋಡಿ ಯಾವ ತಪ್ಪ ಇಲ್ಲದೆ ಇರುವಂತದ್ದಾಗಿ ನಾವು ನೋಡುತ್ತೇವೆ. But at the same time we also saw that even though he was priest, he was not spared when he didn't obey God's word. ಆತನು ಒಂದು ಯಾಜಕನಾಗಿದ್ದಾಗಿಯೂ ಸಹ ದೇವರು ಆತನನ್ನ ಬಿಡಲಿಲ್ಲವೆಂಬುದಾಗಿಯೂ ಕೂಡ ನಾವು ನೋಡುತ್ತಾ ಬಂದಿದ್ದೇವೆ. And last week we saw about a man named Simeon, a just and a devout man living in Jerusalem. ಯೆರೂಸಲೇಮಿನಲ್ಲಿ ಸಿಮಿಯೋನ್ ಎಂಬ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿಯೂ ಕೂಡ ನಾವು ನೋಡಿದೆವು. ಆತನು ನೀತಿವಂತನು ದೈವಭಕ್ತನು ಆಗಿದ್ದು ಅಲ್ಲಿ ಜೀವಿಸುತ್ತಿದ್ದನೆಂಬುದಾಗಿ. All these people, they were been had one focus in common. ಇವರೆಲ್ಲರಿಗೂ ಕೂಡ ಒಂದೇ ಆ ಒಂದು ಕೇಂದ್ರ ಅವರಿಗೆ ಇರುವಂತದ್ದಾಗಿತ್ತು. They were looking forward for one thing. ಅವರು ಒಂದು ವಿಷಯಕ್ಕೋಸ್ಕರ ಎದುರು ನೋಡುತ್ತಾ ಇದ್ದರು. That is the coming of the Messiah, the one who will redeem the nation Israel. ಇಸ್ರೇಲ್ ದೇಶವನ್ನ ಜನಾಂಗವನ್ನ ಬಿಡುಗಡೆ ಮಾಡುವಂತ ವ್ಯಕ್ತಿಯನ್ನ ಅವರು ಆ ಒಂದು ವಾಗ್ದಾನವನ್ನ ಎದುರು ನೋಡುವವರಾಗಿದ್ದರು. And they all were living in the darkest periods of history when there was no open revelation from God. ದೇವರಿಂದ ಯಾವ ಒಂದು ವಾಕ್ಯವು ಅವರ ಪ್ರವಾದಿಗಳ ಮುಖಾಂತರ ಇಲ್ಲದೆ ಇರುವಂತಹ ಕತ್ತಲೆಯ ಯುಗದಲ್ಲಿ ಅವರು ಜೀವಿಸುತ್ತಿದ್ದಂತ ವ್ಯಕ್ತಿಗಳಾಗಿದ್ದರು. What made them remarkable or find a place in the scripture is not because of their any social status or any great things, but because of their devoutness and righteous living before God. ಅವರು ಯಾವುದೇ ಒಂದು ಸಾಮಾಜಿಕವಾದಂತ ಒಂದು ಸ್ಥಾನ ಸ್ಥಿತಿಗತಿಗಳನ್ನ ತೆಗೆದುಕೊಂಡು ಅವರು ದೇವರಾತನ ಅವರನ್ನ ಉಪಯೋಗಿಸಲಿಲ್ಲ. ಆದರೆ ಅವರ ಒಂದು ದೇವರ ಮೇಲಿರುವಂತಹ ಭಕ್ತಿಯನ್ನ ಕುರಿತಾಗಿ ನಾವಲ್ಲಿ ನೋಡುತ್ತೇವೆ. It was encouraging for me and I hope the same with you as well that the Spirit of the Lord through the Luke has not forgot to mention these characters even during those times who are living. ಆ ಒಂದು ಸಮಯಗಳಲ್ಲಿ ಜೀವಿಸುತ್ತಿದ್ದಂತ ಆ ಕತ್ತಲೆಯ ಸಮಯದಲ್ಲಿಯೂ ಕೂಡ ದೇವರಾತ್ಮನು ಇಂಥವರ ಕುರಿತಾಗಿ ಅವರ ಕುರಿತಾಗಿ ಬರೆಯುವುದನ್ನ ಲೋಕನ ಮುಖಾಂತರ ಅದನ್ನ ಮರೆಯಲಿಲ್ಲ ಎಂಬುದಾಗಿ ಅದು ನಮಗೆ ಉತ್ತೇಜನವನ್ನ ತರುವಂತ ಒಂದು ವಿಷಯವಾಗಿದೆ. Today the last character that we will study is from Luke chapter 2 verse 36 to 38. ನಾವು ಕೊನೆಯ ಒಂದು ವ್ಯಕ್ತಿಯ ಕುರಿತಾಗಿ ನಾವು ನೋಡುವಂತದ್ದು ಲೋಕನು ಬರೆದ ಸುವಾರ್ತೆ 36ನೇ ವಚನದಿಂದ 38ನೇ ವಚನದವರೆಗೆ ಇರುವಂತ ವಾಕ್ಯ ಭಾಗದ ಮೇಲೆ ಅನುಸಾರವಾಗಿ. Just three verses, a very short passage. ಬಹಳ ಚಿಕ್ಕದಾದಂತ ಒಂದು ವಾಕ್ಯ ಭಾಗ, 3 ವಚನಗಳು ಇರುವಂತದ್ದಾಗಿದೆ. But it is mentioned about a woman there. ಅಲ್ಲಿ ಒಂದು ಹೆಂಗಸಿನ ಕುರಿತಾಗಿ ನಾವಲ್ಲಿ ನೋಡುತ್ತೇವೆ. We would wonder that it is one of those passages where we can see about this woman.
ಇಲ್ಲಿ ವಚನಗಳ ಈ ಒಂದು ವಚನಗಳಲ್ಲಿ ಮಾತ್ರ ಈಕೆಯ ಕುರಿತಾಗಿ ನಾವು ನೋಡೋದಕ್ಕೆ ಸಾಧ್ಯ. I should accept the fact that as I kept studying this entire month from Luke chapter 1 and 2, I wondered it is the spirit of the Lord had not missed to mention these people because there are great things that we can learn from these characters or godly men and women. ಲೂಕನು ಬರೆದ ಸುವಾರ್ತೆ 1 ಮತ್ತು 2ನೇ ಅಧ್ಯಾಯವನ್ನು ನಾನು ನನ್ನ ವೈಯಕ್ತಿಕವಾಗಿ ಧ್ಯಾನ ಮಾಡುತ್ತಿರುವಂತಹ ಸಮಯದಲ್ಲಿ ನಾನು ಗಮನಿಸಿರುವಂತದ್ದು ಏನೆಂದರೆ ಈ ಒಂದು ವ್ಯಕ್ತಿಗಳ ಕುರಿತಾಗಿ ದೇವರಾತ್ಮನು ಆತನು ಲೂಕನ ಮುಖಾಂತರ ರೇಖೆ ಪಡಿಸುವಂತದ್ದನ್ನು ಆತನು ಮರೆಯಲಿಲ್ಲ ಎಂಬುದಾಗಿ. Today we are going to see from Luke chapter 2, 36 to 38, just three verses mentioned about this woman living in those times. ಮೂರೇ ವಚನಗಳು ಆ ಒಂದು ಸಮಯದಲ್ಲಿ ಇದ್ದಂತ ಈ ಒಂದು ಹೆಂಗಸಿನ ಕುರಿತಾಗಿ ಇಲ್ಲಿ ನಾವು ನೋಡುತ್ತೇವೆ. Of all the people who surrounded the Lord Jesus in the early days of his life, probably this woman must one of been the least prominent or least popular among them. ಕರ್ತನಾದ ಯೇಸುಕ್ರಿಸ್ತನು ಜೀವಿಸಿದಂತ ಒಂದು ಬಾಲ್ಯದ ಸಮಯದಲ್ಲಿ ಆ ಒಂದು ಜನರ ಒಂದು ಸ್ಥಿತಿಗತಿಗಳಲ್ಲಿ ಕೊನೆಯ ಒಂದು ಸ್ಥಿತಿಯಲ್ಲಿ ಆ ಸ್ಥಾನದಲ್ಲಿ ಇರುವಂತ ಒಬ್ಬ ಹೆಂಗಸಾಗಿ ನಾವು ಈಕೆಯನ್ನ ನಾವು ನೋಡಬಹುದು. She could have been the most unworthy or not so popular among the characters in these two chapters. ಈ ಎಲ್ಲಾ ಈ ಒಂದು ವ್ಯಕ್ತಿಗಳನ್ನ ನಾವು ನೋಡುವಾಗ ಅಯೋಗ್ಯ ಸ್ಥಿತಿಯಲ್ಲಿ ಅಥವಾ ಆಕೆಯ ಕುರಿತಾಗಿ ಏನು ನಾವು ನೋಡಬೇಕೇನೋ ಎಂಬುದಾಗಿ ಇರುವಂತ ಯಾವ ಒಂದು ಸಂಗತಿಯೋ ಅಲ್ಲಿ ನಾವು ನೋಡುವುದಿಲ್ಲ. All we know about her is in these three verses in Luke chapter 2 at the end. ಈ ಒಂದು ಲೂಕನು ಬರೆದ ಸುವಾರ್ತೆ ಕೊನೆಯಲ್ಲಿ ನಾವು ನೋಡುವಂತದ್ದು ಈಕೆಯ ಕುರಿತಾಗಿ ಬರೀ ಈ ವಚನಗಳಲ್ಲಿ ಮಾತ್ರವಾಗಿದೆ. These three verses, that name of the woman is Anna. ಈ ಮೂರು ವಚನಗಳಲ್ಲಿ ಆಕೆಯ ಹೆಸರು ಅನ್ನಳ್ ಎಂಬುದಾಗಿ. What can we learn from this simple woman today? ಈ ಒಂದು ಸಾಧಾರಣವಾದಂತ ಹೆಂಗಸಿನ ಕುರಿತಾಗಿ ನಾವು ಇಂದು ಏನು ಕಲಿಯಬಹುದು? Let's read verse 36. It says, and there was one Anna. ಅಲ್ಲಿ ನಾವು 36ನೇ ವಚನದಲ್ಲಿ ನೋಡುತ್ತೇವೆ ಅನ್ನಳ್ ಎಂಬ ಒಬ್ಬಳು ಇದ್ದಳು. We could think or assume like this, there could have been other Annas during those days, but the word of the Lord says there was one Anna who is to be worth noted, where the spirit of the Lord brings our attention to. ಇಲ್ಲಿ ಅನೇಕರು ಆ ಒಂದು ಸಮಯದಲ್ಲಿ ಅನ್ನಳು ಎಂಬುದಾಗಿ ಇರಬಹುದು, ಆದರೆ ದೇವರಾತ್ಮನು ಆತನು ಇಲ್ಲಿ ಅನ್ನಳೆಂಬ ಒಬ್ಬ ವ್ಯಕ್ತಿ ಹೆಂಗಸು ಇದ್ದಳು ಆಕೆಯನ್ನ ಗಮನಿಸಬೇಕೆಂಬುದಾಗಿ ಆ ದೇವರಾತ್ಮನು ನಮಗೆ ಆತನು ತಿಳಿಸುವಂತನಾಗಿದ್ದಾನೆ. This Anna, the name is almost similar as to what we see in Old Testament in 1 Samuel, Hannah, who prayed or praised for the Lord for his grace upon her. ಯಾವ ರೀತಿಯಾಗಿ ಹಳವಡಂಬಡಿಕೆಯಲ್ಲಿ 1ನೇ ಸಮುವೇಲ ಒಂದು ಪುಸ್ತಕದಲ್ಲಿ ನಾವು ನೋಡುವ ಹಾಗೆ ಹನ್ನಳು ಎಂಬುದಾಗಿ ಆಕೆ ತನಗೋಸ್ಕರ ಕೃಪೆಯನ್ನ ಕೋರಿಕೊಂಡಳು, ಅದೇ ರೀತಿಯಾಗಿ ಈಕೆ ಹನ್ನಳು ಎಂಬುದಾಗಿದ್ದಾಳೆ. Last week in verse 25 we saw there was a man in Jerusalem. Look at this man. Behold, there was a man in Jerusalem named Simeon. ನಾವು ಕಳೆದ ಬಾರಿ ನಾವು ನೋಡಿದ್ದೇವೆ ಈಗೋ ಒಬ್ಬ ಮನುಷ್ಯನು ಆತನ ಹೆಸರು ಸಿಮಿಯೋನ್ ಎಂಬುದಾಗಿ ಅಲ್ಲಿ ನಾವು ನೋಡಿದ್ದೇವೆ. When I was reading these verses these days, I was really touched by the spirit of the Lord that how God never misses to look at those people who are holy, righteous and looking for his promises. ಯಾವ ರೀತಿಯಾಗಿ ದೇವರು ಆತನ ಒಂದು ವಾಗ್ದಾನವನ್ನು ಆತನ ಒಂದು ಆತನಿಗೋಸ್ಕರ ಜೀವಿಸುವಂತ ನೀತಿವಂತರಾಗಿ ಜೀವಿಸುವಂತವರನ್ನ ಆತನೆಂದಿಗೂ ತನ್ನ ದೃಷ್ಟಿಯನ್ನ ತೆಗೆದು ಹಾಕುವುದಿಲ್ಲ ಎಂಬುದಾಗಿ ಅದು ನನಗೆ ಬಹಳ ಖಚಿತವಾಗಿ ಇರುವಂತ ಒಂದು ವಿಷಯ ದೇವರಾತ್ಮನನ್ನು ತಿಳಿಸಿರುವಂತನಾಗಿದ್ದಾನೆ. In verse 25, Spirit of the Lord said, look, there is a man. 25ನೇ ವಚನ 2ನೇ ಅಧ್ಯಾಯದಲ್ಲಿ ಈಗೋ ಒಬ್ಬ ಮನುಷ್ಯನನ್ನು ಎಂಬುದಾಗಿ. When we come to verse 36, and there was one Anna who is notable or worthy to be mentioned. ಅದೇ ರೀತಿಯಾಗಿ 36ನೇ ವಚನದಲ್ಲಿ ಅನ್ನಳ್ ಎಂಬ ಒಬ್ಬ ಹೆಂಗಸು ಇದ್ದಳು ಎಂಬುದಾಗಿ ದೇವರಾತ್ಮನಲ್ಲಿ ತಿಳಿಸುವಂತನಾಗಿದ್ದಾನೆ. A very short account, only 3 verses is mentioned about her. ಮೂರೇ ವಚನಗಳು ಆಕೆಯ ಕುರಿತಾಗಿರುವಂತಹ ಬಹಳ ಸಂಕ್ಷಿಪ್ತವಾದಂತಹ ಒಂದು ಘಟನೆ. What are the characteristics or what are the lessons that we can learn from this simple woman? ಈ ಸಾಧಾರಣವಾದಂತ ಈ ಒಂದು ಹೆಂಗಸನ್ನ ನಾವಿಲ್ಲಿ ನೋಡುವಾಗ ಏನನ್ನ ನಾವು ಕಲಿಯಬಹುದು? First it says there was one Anna, a prophetess.
ಇಲ್ಲಿ ಒಬ್ಬ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. Why Anna was called a prophetess is not known to us. ಯಾಕೆ ಆಕೆ ಪ್ರವಾದಿನಿ ಎಂಬುದಾಗಿ ಕರೆಸಲ್ಪಟ್ಟಿದ್ದಾಳೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Maybe it could be possible that he could have been married to a man who is a prophet. ಯಾಕೆ ಎಂಬುದಾಗಿ ನೋಡುವಾಗ ಆಕೆಯೊಬ್ಬ ಪ್ರವಾದಿಯನ್ನ ಮದುವೆ ಆಗಿರಬಹುದು. But rather, it doesn't mean the clear sense of the word that maybe she was able to foresee or foretell the future events that is going to happen. ಇನ್ನೊಂದು ರೀತಿಯಾಗಿ ನೋಡುವುದಾದ್ರೆ ಆಕೆ ಮುಂದೆ ಆಗುವಂತಹ ಸಂಗತಿಯನ್ನ ಅರಿತವಳಾಗಿದ್ದಳೋ ಏನೋ ಎಂಬುದಾಗಿ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. But rather than looking at the clear word, but one thing is clear that she was a holy woman, righteous before God. ಆಕೆ ಪ್ರವಾದಿನಿ ಎಂಬುದಾಗಿ ಹೇಳುವಾಗ ಅದನ್ನ ನಾವು ಬದಿಗಿಡುವುದಾದರೆ ಆಕೆ ಒಂದು ನೀತಿವಂತಿಕೆಯಿಂದ ಕೂಡಿದವಳಾಗಿ ಅಥವಾ ನೀತಿವಂತಳಾಗಿ ಜೀವಿಸುವಂತ ಒಬ್ಬ ಹೆಂಗಸಾಗಿ ನಾವಲ್ಲಿ ನೋಡಬಹುದು. Likewise, as Simeon, she was also might be waiting for the promise of the return Messiah. ಸಿಮಿಯೋನನು ಆತನು ಕಾಯುತ್ತಿದ್ದ ಹಾಗೆ ಮೆಸ್ಸಿಯನ ಒಂದು ಬರೋಣಕ್ಕಾಗಿ ಈ ಒಂದು ಹೆಂಗಸು ಅನ್ನಳು ಕೂಡ ಕಾಯುತ್ತಿರಬಹುದೇನೋ. But it is remarkable to note that the Spirit of the Lord records her first qualification or her first status as a prophetess. ಆದರೆ ದೇವರಾತ್ಮನು ಮೊದಲನೇದಾಗಿ ಆಕೆಯ ಕುರಿತಾಗಿ ತಿಳಿಸುವಂತದ್ದು ಏನೆಂದರೆ ಆಕೆ ಒಬ್ಬ ಪ್ರವಾದಿನಿ ಎಂಬುದಾಗಿ. Maybe through her mind, through her words, she was able to make known to the people around her the things of God or speak about God. ಆಕೆ ತನ್ನ ಒಂದು ಜೀವಿತದ ಮುಖಾಂತರವಾಗಲಿ ಅಥವಾ ಆಕೆ ಹೇಳುವಂತಹ ವಾಕ್ಯಗಳ ಮುಖಾಂತರವಾಗಲಿ ಆಕೆ ದೇವರ ಕುರಿತಾಗಿ ತಿಳಿಸುತ್ತಿರಬಹುದೇ, ದೇವರ ವಾಕ್ಯವನ್ನ ತಿಳಿಸುತ್ತಿದ್ದಳೋ ಏನೋ. Maybe she was waiting upon the Lord in prayers and in reading the words from the scriptures and making known to the people around her the words and the what is going to happen. ಆಕೆ ದೇವರ ವಾಗ್ದಾನವನ್ನ ಕಾಯುತ್ತಾ ಆ ಒಂದು ಎದುರು ನೋಡುವಿಕೆಯ ಒಂದು ಜೀವಿತವನ್ನ ಆಕೆ ಅದನ್ನು ತಿಳಿಸುತ್ತಿದ್ದಳೋ ಏನೋ ಎಂಬುದಾಗಿ ಕೂಡ ನಾವು ನೋಡಬಹುದು. One who prophesies not only means that he is going to prophesy of some future events. ಪ್ರವಾದನೆ ಮಾಡುವಂತದ್ದು ಎಂಬುದಾಗಿ ಹೇಳುವುದಾದರೆ ಅದೇನೋ ಮುಂದೆ ನಡೆಯುವಂತದ್ದನ್ನ ಹೇಳುವುದೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. Let's read 1 Corinthians chapter 14 and verse 3. 1 ಕೊರಿಂಥ 14:3 ಅನ್ನು ನಾವು ಓದಿಕೊಳ್ಳೋಣ. But he that prophesieth speaketh unto men to edification and exhortation and comfort. ಪ್ರವಾದಿಸುವವರಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು ಪ್ರೋತ್ಸಾಹವನ್ನು ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. So we can understand that rather than debating whether she was a prophetess or not, of course she was a woman who was able to comfort and exhort and edify people around her. ಆಕೆ ಪ್ರವಾದಿನಿ ಆಗಿದ್ದಳು ಎಂಬುದಾಗಿ ಹೇಳುವಾಗ ಈ ರೀತಿಯಾಗಿ ಅಲ್ಲಿದ್ದಂತಹ ಜನರಿಗೆ ಆಕೆ ಸಂತೈಸುವಿಕೆಯನ್ನ ಪ್ರೋತ್ಸಾಹದ ಮಾತನ್ನ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂತದ್ದನ್ನ ಆಕೆ ಮಾಡುತ್ತಿದ್ದಳು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. So he was she more than a prophetess, maybe she could have been a woman who gives encouragement and who gives a source of comfort to the people living in those dark periods of history those days. ಆ ಒಂದು ಚರಿತ್ರೆಯ ಒಂದು ಕರಾಳ ದಿವಸಗಳಲ್ಲಿ ಜೀವಿಸುತ್ತಿದ್ದಂತ ಈಕೆ ಅಲ್ಲಿದ್ದಂತಹ ಜನರನ್ನ ಸಂತೈಸುವಿಕೆಯನ್ನ ಅಥವಾ ಪ್ರೋತ್ಸಾಹವನ್ನ ಮಾಡುವಂತದ್ದನ್ನ ಆ ಒಂದು ಕೆಲಸವಾಗಿ ಪ್ರವಾದಿನಿಯಾಗಿ ಆಕೆ ಜೀವಿಸುತ್ತಿದ್ದಳು. So first she was a prophetess. ಮೊದಲನೇದಾಗಿ ಆಕೆ ಒಬ್ಬ ಪ್ರವಾದಿನಿ ಆಗಿದ್ದಳು. A woman giving comfort and encouragement and edifying others. ಒಬ್ಬ ಹೆಂಗಸು ಆಗಿ ಆಕೆ ಇತರರಿಗೆ ಪ್ರೋತ್ಸಾಹವನ್ನ ಸಂತೈಸುವಿಕೆಯನ್ನ ಭಕ್ತಿ ವೃದ್ಧಿಯನ್ನ ಉಂಟು ಮಾಡುವುದರಲ್ಲಿ ಆಕೆ ನಿರತಳಾಗಿದ್ದಳು. Next it says the daughter of Phanuel. ಇನ್ನೊಂದು ವಿಷಯ ಅಲ್ಲಿ ನಾವು ನೋಡುತ್ತೇವೆ ಫನುವೇಲನ ಮಗಳಾದ ಅನ್ನಳೆಂಬಳು. Nothing more is known about his father. ಆಕೆಯ ತಂದೆಯಾದ ಫನುವೇಲನ ಕುರಿತಾಗಿ ಏನು ಅಷ್ಟೇನು ನಮಗೆ ತಿಳಿದಿಲ್ಲ. And also one more thing it says is she is of the tribe of Asher. ಆ ಅಸೇರನ ಕುಲಕ್ಕೆ ಸೇರಿದವಳು ಆಗಿದ್ದಳು. She was of a great age. ಮತ್ತು ಆಕೆಗೆ ಬಹಳ ಮುಪ್ಪಾಗಿತ್ತು. And had lived with an husband 7 years from her virginity. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳ್ವೆ ಮಾಡಿದಳು ಎಂಬುದಾಗಿ. Verse 37 and she was a widow of about 84 years. 84 ವರ್ಷ ವಿಧವೆಯಾಗಿದ್ದಳು. So nothing much is told about her husband.
ಆಕೆಯ ಗಂಡನ ಕುರಿತಾಗಿ ಕೂಡ ಅಷ್ಟೇನೂ ಇಲ್ಲಿ ತಿಳಿಸಲಿಲ್ಲ He is dead. ಆತನು ಮರಣ ಹೊಂದಿದ್ದಾನೆ Not even his name is mentioned. ಆತನ ಹೆಸರು ಕೂಡ ಇಲ್ಲಿ ತಿಳಿಸಲ್ಪಟ್ಟಿಲ್ಲ His father's name is just mentioned as Fanuel. ಅಲ್ಲಿ ಫನ್ವೇಲ್ ಎಂಬುದಾಗಿ ಆಕೆಯ ತಂದೆಯ ಹೆಸರು ಅಲ್ಲಿ ಬರೆಯಲ್ಪಟ್ಟಿದೆ But it is mentioned from which tribe she came from. ಆದರೆ ಆಕೆ ಯಾವ ಕುಲದಿಂದ ಆಕೆ ಬಂದಳು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ She was of the tribe of Asher. ಆಕೆಯು ಅಸೇರನ ಕುಲದವಳಾಗಿದ್ದಳು This is one of the 12 tribes of Israel. ಇದು ಇಸ್ರೇಲ್ ಕುಲದ 12 ಕುಲದಲ್ಲಿ ಒಂದು ಕುಲವಾಗಿತ್ತು From this we learned that she might be from a prominent family or a noteworthy family. ಈಕೆ ಒಂದು ಒಂದು ಪ್ರಧಾನ ಒಂದು ಒಂದು ಕುಟುಂಬದಿಂದ ಬಂದಳು ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು She is from the tribe of Asher. ಆಕೆ ಅಸೇರನ ಅಥವಾ ಆಶರ್ ಈ ಒಂದು ಕುಲದಿಂದ ಬಂದಳು ಎಂಬುದಾಗಿ Why did that has to be mentioned here in connection to this woman? ಈಕೆ ಈಕೆ ಇಲ್ಲಿಂದ ಈ ಒಂದು ಕುಲದಿಂದ ಬಂದಿದ್ದಾಳೆ ಎಂಬುದಾಗಿ ಯಾಕೆ ತಿಳಿಸಲ್ಪಡಬೇಕಾಗಿತ್ತು Of course, she has now become age old of almost, she has been a widow for 84 years. She has lost her husband maybe at a very young age. ಆಕೆ ಇಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಬರೆಯುವಾಗ ಈಕೆಯ ಸ್ಥಿತಿ 84 ವರ್ಷದ ಒಂದು ವೃದ್ಧೆಯಾಗಿ ಮತ್ತು ಕನ್ಯಾವಸ್ಥೆಯಲ್ಲಿ ಅಥವಾ 7 ವರ್ಷದ ನಂತರ ಆಕೆ ಗಂಡನನ್ನ ಕಳೆದುಕೊಂಡಳು ಮದುವೆಯಾಗಿ Just the name of the father is mentioned. ಅದು ಮಾತ್ರವಲ್ಲದೆ ತನ್ನ ಆಕೆಯ ಒಂದು ತಂದೆ ಹೆಸರು ಅಲ್ಲಿ ತಿಳಿಸಲ್ಪಟ್ಟಿದಷ್ಟೇ Husband's name is not known. ಗಂಡನ ಹೆಸರು ಅಲ್ಲಿ ತಿಳಿಸಲ್ಪಟ್ಟಿಲ್ಲ And no mention of children. ಅಲ್ಲಿ ಮಕ್ಕಳ ಕುರಿತಾಗಿಯೂ ತಿಳಿಸಲ್ಪಟ್ಟಿಲ್ಲ But all is mentioned is she was a widow. ಅಲ್ಲಿ ತಿಳಿಸುವಂತದ್ದು ಏನೆಂದರೆ ಆಕೆ ಒಬ್ಬ ವಿಧವೆ ಆಗಿದ್ದಳು And she is from the tribe of Asher. ಆಕೆ ಅಸೇರನ ಕುಲದಿಂದ ಬಂದವಳು What is the important thing or noteworthy thing about this tribe of Israel? ಈ ಒಂದು ಅಸೇರ ಕುಲದ ಮುಖ್ಯತ್ವವನ್ನ ನಾವು ಏನು ಎಂಬುದಾಗಿ ನೋಡುವಾಗ We have to look into, I just want to take your attention to 2 Chronicles chapter 30, just to mention how this tribe of Asher behaved. ಎರಡು ಪೂರ್ವಕಾಲ ವೃತ್ತಾಂತದ ಪುಸ್ತಕದಿಂದ ಈ ಒಂದು ಅಸೇರ ಕುಲದವರು ಯಾವ ರೀತಿಯಾಗಿ ಇದ್ದರು ಎಂಬುದಾಗಿ ನಾನು ತಿಳಿಸುವುದಕ್ಕೆ ಬಯಸುತ್ತೇನೆ They were 2 Chronicles chapter 30 and verse 1. ಎರಡು ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 1ನೇ ವಚನ Yes, brother, you can read it. ತರುವಾಯ ಹಿಜ್ಕೀಯನು ಇಸ್ರಾಯೇಲ್ ದೇವರಾದ ಯೆಹೋವನ ಪಸ್ಕವನ್ನಾಚರಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬರಬೇಕೆಂದು ಎಲ್ಲಾ ಇಸ್ರಾಯೇಲರಿಗೂ ಯಹೂದ್ಯರಿಗೂ ಇಫ್ರಾಯಿಮರಿಗೂ ಮನಸ್ಸೆಯರಿಗೂ ದೂತರ ಮುಖಾಂತರವಾಗಿ ಮತ್ತು ಪತ್ರಗಳ ಮೂಲಕವಾಗಿ ತಿಳಿಯಪಡಿಸಿದನು King Hezekiah wanted to bring back the nation and the tribes of Israel back to Jerusalem and he wanted to celebrate the Passover and offer unto the Lord. ಆತನು ಪಸ್ಕಹಬ್ಬವನ್ನ ಯೆಹೋವನ ಪಸ್ಕಹಬ್ಬವನ್ನ ಈ ಹಿಜ್ಕೀಯನು ಆತನು ಮಾಡಬೇಕೆಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ He is calling Ephraim and Manasseh that they should come to the house of the Lord and do the things which they have not done for a long time. ಆ ಒಂದು ಅನೇಕ ವರ್ಷಗಳಿಂದ ಮಾಡದೇ ಇರುವಂತ ಸಂಗತಿಯನ್ನ ಇವರು ಇಲ್ಲಿ ಮಾಡಬೇಕೆಂಬುದಾಗಿ ಇಲ್ಲಿ ತಿಳಿಸುವಂತ ಒಂದು ಸಂಗತಿಯನ್ನ ನೋಡುತ್ತೇವೆ So the king Hezekiah is passing on the message to everyone to come back and do the things of the Lord which they had not done for a long time. Brother, sorry. King Hezekiah is sending a post or a message to all the tribes to come back and do the things offer unto the Lord in the temple which they had not done for a long time. ಆ ಒಂದು ದೇವಾಲಯದಲ್ಲಿ ಅನೇಕ ವರ್ಷಗಳಿಂದ ಮಾಡದೇ ಇರುವಂತ ಸಂಗತಿಯನ್ನ ಅವರು ಮಾಡಬೇಕೆಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. So you can please read about that in 2 Chronicles chapter 30 verse 1 to 12. ಇದನ್ನ ನಾವು ಎರಡು ಪೂರ್ವ ಕಾಲ ವೃತ್ತಾಂತ 30ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೆ ನಾವು ನೋಡುತ್ತೇವೆ At the verse 5 last part they says for they had not done it for a long time in such sort as it was returned ಅಲ್ಲಿ 12 1ರಿಂದ 12ನೇ ವಚನದವರೆಗೆ ನಾವು ನೋಡುವಾಗ ಆ ಒಂದು ಸಂಗತಿಯನ್ನ ಅವರು ಮಾಡದೇ ಇರುವಂತದ್ದನ್ನ ಅನೇಕ ವರ್ಷಗಳಿಂದ ನಾವು ನೋಡುತ್ತೇವೆ So this king Hezekiah wants them to come back and offer unto the Lord and sanctify themselves and do celebrate this Passover.
ಇಲ್ಲಿ ಎಜಕಿಯನು ಆತನು ಈ ಒಂದು ಯೆಹೋವನ ಪಸ್ಕ ಹಬ್ಬವನ್ನ ಆಚರಿಸಬೇಕೆಂಬುದಾಗಿ ಆತನು ಕರೆಯುವುದನ್ನ ನಾವು ನೋಡುತ್ತೇವೆ. Verse 10, when it came to the other tribes, so the post passed from city to city through the country of Ephraim and Manasseh, even unto Zebulun, but they laughed them to scorn and mocked them. Verse 10. ಹತ್ತನೇ ವಚನ, ದೂತರು ಇಫ್ರಾಯಿಮ್ ಮನಸೆ ಜೆಬುಲೂನ್ ಪ್ರಾಂತ್ಯಗಳಲ್ಲಿ ಪಟ್ಟಣದಿಂದ ಪಟ್ಟಣಕ್ಕೆ ಹೋಗುತ್ತಿರಲು ಜನರು ಅವರನ್ನ ಕಂಡು ನಕ್ಕು ಗೇಲಿ ಮಾಡಿದರು. The other tribes of Israel, Ephraim, Manasseh, and Zebulun, they all, when they heard the post, they laughed and mocked at that letter. ಅಲ್ಲಿ ಆ ಒಂದು ಪತ್ರವನ್ನ ಅವರು ತೆಗೆದುಕೊಳ್ಳಲು ಹೋಗುವಾಗ ಅವರ ಕೂಡ ಅವರು ನಗಾಡುವುದನ್ನ ಗೇಲಿ ಮಾಡುವುದನ್ನ ನಾವು ನೋಡುತ್ತೇವೆ. Why did I turn your attention to this portion? ಇದಕ್ಕೆ ನಾನು ಈ ಒಂದು ವಚನ ಭಾಗಕ್ಕೆ ನಾನು ಯಾಕೆ ನಿಮ್ಮ ಗಮನವನ್ನ ಸೆಳೆದೇನೆ? Verse 11, Nevertheless, divers of Asher and Manasseh and of Zebulun humbled themselves and came to Jerusalem. ಆದರೆ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕೆಲವು ಮಂದಿ ಅಶೇರಿಯರು ಮನಸ್ಸೆಯವರು ಜೆಬುಲೂನಿಯರು ಮಾತ್ರ ತಮ್ಮನ್ನು ತಗ್ಗಿಸಿಕೊಂಡು ಯೆರೂಸಲೇಮಿಗೆ ಬಂದರು. The tribes of Asher was one of the tribes which returned to Jerusalem, humbled themselves and sought the Lord and wanted to offer sacrifice and do the things unto the Lord. ದೇವರಿಗೆ ಮಾಡಬೇಕಾದಂತ ಸಂಗತಿಗಳನ್ನ ಅಂದ್ರೆ ಯಜ್ಞಗಳನ್ನ ಅವರು ಸಮರ್ಪಿಸುವುದಕ್ಕೆ ತಮ್ಮನ್ನೇ ತಗ್ಗಿಸಿಕೊಂಡು ಓ ಯೆರೂಸಲೇಮಿಗೆ ಹಿಂದಿರುಗಿದಂತ ಕುಲಗಳಲ್ಲಿ ಅಶೇರರ ಒಂದು ಕುಲವು ಅಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. They were one of the tribes which turned away from idolatry unto God and came back to God. ಆ ಒಂದು ಕುಲದವರು ಆ ಒಂದು ವಿಗ್ರಹಾರಾಧನೆಯನ್ನ ತ್ಯಜಿಸಿ ದೇವರಿಗೆ ಅವರು ಆರಾಧನೆಯ ಸಲ್ಲಿಸುವುದಕ್ಕೆ ಮುಂದಾಗುವುದನ್ನ ನಾವು ನೋಡುತ್ತೇವೆ. Verse 11 says they humbled themselves and came to Jerusalem. 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಶೇರಿಯರು ಮನಸ್ಸೆಯವರು ಜೆಬುಲೂನಿಯರು ಮಾತ್ರ ತಮ್ಮನ್ನು ತಗ್ಗಿಸಿಕೊಂಡು ಯೆರೂಸಲೇಮಿಗೆ ಬಂದರು. So this is from this tribe, this woman, Anna, the daughter of Phanuel, is from. ಈ ಒಂದು ಕುಲದಿಂದ ಆ ಅನ್ನಳು ಫನುವೇಲನು ಮತ್ತು ಅನ್ನಳು ಅಲ್ಲಿಂದ ಬಂದವರಾಗಿದ್ದಾರೆ. Though her family might be reputed or distinguished one in Jerusalem, ಈ ಒಂದು ಕುಟುಂಬವು ಅದು ಪ್ರಧಾನವಾಗಿರುವಂತಹ ಕುಟುಂಬವಾಗಿದ್ದಾಗಿಯೂ ಸಹ, but yet the spirit of the Lord is not mentioning here about her family or her background or her genealogy, but more than all of them, more than her husband or her father, her name has found a place in the scriptures. ಇಲ್ಲಿ ದೇವರಾತ್ಮನು ಆತನು ಈ ಒಂದು ಕುಲದಿಂದ ಬಂದಿದ್ದಾಗಿ ಬಂದರೂ ಸಹ ತಂದೆಯ ಹೆಸರನ್ನು ಕೂಡ ತಿಳಿಸಿ, ಆದರೆ ಈಕೆ ಕುರಿತಾಗಿ ಅನೇಕ ಸಂಗತಿಗಳನ್ನ ದೇವರಾತ್ಮನು ರೇಖೆಪಡಿಸಿದ್ದಾನೆ. Not even her husband's name is mentioned. ಆಕೆಯ ಒಂದು ಗಂಡನ ಹೆಸರು ಅಲ್ಲಿ ತಿಳಿಸಲ್ಪಟ್ಟಿಲ್ಲ. Here her name is not mentioned because of her social prominence or status, but because of her holy reverence and righteous living before God. ಆಕೆ ಹೆಸರು ತಿಳಿಸಲ್ಪಟ್ಟಿರುವ ಕಾರಣ ಆಕೆ ಒಂದು ಸಾಮಾಜಿಕವಾದಂತ ಸ್ಥಾನದ ನಿಮಿತ್ತವಾಗಿ ಅಲ್ಲ, ಆಕೆಗೆ ದೇವರ ಮೇಲಿರುವಂತ ಭಯಭಕ್ತಿಯ ನಿಮಿತ್ತವಾಗಿಯೇ. What a honorable thing is to be found a place in the scriptures with their names. ಯಾವ ರೀತಿಯಾಗಿ ಅವರ ಹೆಸರನ್ನ ತಿಳಿಸುವಂತದ್ದು ಬಹಳ ಒಂದು ಸಂತೋಷ ಅಥವಾ ಗೌರವವನ್ನ ತರುವಂತದ್ದಾಗಿದೆ. If such a kind of woman would have been in this among us or in living in this present world, how would they have mentioned about her? ಆಕೆ ನಮ್ಮ ಒಂದು ಮಧ್ಯದಲ್ಲಿ ಅಥವಾ ನಮ್ಮ ಇರುವ ನಾವಿರುವಂತ ಸಮಯದಲ್ಲಿ ಆಕೆ ಇರುವುದಾಗಿದೆ, ಯಾವ ರೀತಿಯಾಗಿ ಆಕೆ ಕುರಿತಾಗಿ ಜನರು ತಿಳಿಸುತ್ತಾರೆ? Maybe she is just a widow. ಆಕೆ ಬರೇ ಒಬ್ಬ ವಿಧವೆ. No mention of children. ಆಕೆಗೆ ಒಂದು ಮಕ್ಕಳ ಕುರಿತಾಗಿ ತಿಳಿಸಲ್ಪಟ್ಟಿಲ್ಲ. No mention of husband. No, don't know who is her husband. ಯಾರು ಆಕೆಯ ಗಂಡ ಅಥವಾ ಹೆಸರು ಅಲ್ಲಿ ತಿಳಿಸಲ್ಪಟ್ಟಿಲ್ಲ. But just a widow, we would have just ignored her, but the spirit of the Lord has not missed to mention, not because of her social prominence or from the tribe from which she came from, but rather than that, because she was a godly woman waiting on the promises of God. ಆಕೆಯ ಸ್ಥಾನಮಾನವನ್ನ ನೋಡಿ ದೇವರಾತ್ಮನು ಅಥವಾ ದೇವರ ವಾಕ್ಯದಲ್ಲಿ ಆಕೆ ಹೆಸರು ತಿಳಿಸಲ್ಪಟ್ಟಿಲ್ಲ, ಆಕೆಗೆ ದೇವರ ಮೇಲಿರುವಂತ ಭಯಭಕ್ತಿ ಕುರಿತಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. What do we learn from this? ಇಲ್ಲಿ ಏನನ್ನ ನಾವು ಕಲಿಯಬಹುದು? God is not dependent on any man or woman's social prominence to use him or her for his service. ಆತನು ದೇವರು ನಮ್ಮನ್ನ ಅಥವಾ ಯಾವುದಾದರೂ ಸ್ತ್ರೀ ಪುರುಷರನ್ನ ಉಪಯೋಗಿಸುವುದಕ್ಕೆ ಸಾಮಾಜಿಕವಾದಂತ ಸ್ಥಾನಮಾನವನ್ನ ಆತನು ನೋಡುವುದಿಲ್ಲ ಎಂಬುದಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. Of course, God can use kings, prophets, and mighty men for his service.
ಹೌದು, ದೇವರು ಆತನು ಬಲಯುತವಾದಂತ ಮನುಷ್ಯರನ್ನ ಪುರುಷರನ್ನ ಆತನು ತನ್ನ ಸೇವೆಗೆ ಉಪಯೋಗಿಸುತ್ತಾನೆ. But at the same time, he is equally, he can use those humblest believers, those who submit to him and to his word. ಅದೇ ಒಂದು ಸಮಯದಲ್ಲಿ ತಮ್ಮನ್ನೇ ತಾವು ತಗ್ಗಿಸಿಕೊಂಡು ದೇವರಿಗೋಸ್ಕರ ಸಮರ್ಪಿತರಾಗಿರುವಂತಹ ಬಲಹೀನರನ್ನು ಕೂಡ ಆತನು ಉಪಯೋಗಿಸುತ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. Let this be an encouragement for us. ಇದು ನಮಗೆ ಪ್ರೋತ್ಸಾಹನೀಯವಾಗಿರಲಿ. No matter how lowly our position or how lowly the world looks at us. ನಮ್ಮನ್ನು ನಮ್ಮ ಒಂದು ಸ್ಥಿತಿಯ ಎಷ್ಟೇ ಕೆಳಮಟ್ಟವಾಗಿರಬಹುದು ಈ ಲೋಕದ ಒಂದು ದೃಷ್ಟಿಯಲ್ಲಿ. You might be thinking, I don't have any genealogy or to boast my father's or forefather's name. I don't have anyone to boast upon. ನನ್ನ ಹಿನ್ನೆಲೆ, ನನ್ನ ಒಂದು ಕುಟುಂಬವು, ನನ್ನ ನನ್ನ ತಲೆಮಾರುಗಳು, ಅದನ್ನಂತೆ ತಿಳಿಸುವುದಕ್ಕೆ, ಅದರಲ್ಲಿ ಹೆಚ್ಚಳ ಪಡುವುದಕ್ಕೆ ನನಗೆ ಏನು ಇಲ್ಲ ಎಂಬುದಾಗಿ ನೀವು ಹೇಳಬಹುದು. God is not interested in what genealogy or in what order of things you have come, but rather he is looking at your heart. ದೇವರು ಆ ಒಂದು ಹಿನ್ನೆಲೆಗಳನ್ನ, ತಲೆಮಾರುಗಳನ್ನ, ಪಿತೃಗಳನ್ನ ಆತನು ನೋಡುತ್ತಿಲ್ಲ, ಆದರೆ ನಿಮ್ಮ ಮನಸ್ಸನ್ನ, ನಿಮ್ಮ ಹೃದಯವನ್ನ ದೇವರು ನೋಡುವಂತನಾಗಿದ್ದಾನೆ. God is able to even work through us and use us, provided we are usable and submitting in his hands. ನಾವು ದೇವರಿಗೋಸ್ಕರ ಉಪಯೋಗಿಸಲ್ಪಡಬೇಕಾದರೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಆತನ ಹಸ್ತಗಳಲ್ಲಿ ಸಮರ್ಪಿಸಿಕೊಳ್ಳಬೇಕಾಗಿದೆ. She was just a widow and think about her present situation. ಆಕೆ ಬರೀ ವಿಧವೆಯಾಗಿದ್ದಳು, ಆಕೆಯ ಒಂದು ಪ್ರಸ್ತುತ ಸ್ಥಿತಿಯನ್ನ ನೀವು ನೆನೆಸಿರಿ. She has only short lived with her husband. ಬಹಳ ಚಿಕ್ಕ ಸಮಯ ಆಕೆ ಗಂಡನ ಕೂಡ ಆಕೆ ಇದ್ದಳಷ್ಟೇ. For a long time of loneliness in her life. ಬಹಳ ಒಂದು ಉದ್ದವಾದಂತ ಸಮಯ ಉಬ್ಬಂಡಿಗಳಾಗಿದ್ದಳು. She might probably had no children also. ಆಕೆಗೆ ಮಕ್ಕಳು ಇಲ್ಲದೆ ಇರುವಂತದ್ದನ್ನ ನಾವು ನೋಡಬಹುದು. Perhaps the hopes and dreams and all the joy of her young life she has missed and lost. ಆಕೆಯ ಒಂದು ಯವನ ಒಂದು ಸಮಯವನ್ನ, ಉಲ್ಲಾಸದ ಸಮಯವನ್ನ ಆಕೆ ಕಳೆದುಕೊಂಡಿರಬಹುದು. Humanly speaking, worldly speaking, the days ahead, the years ahead, she had to do a solitary path or walk alone. ಅಲ್ಲಿ ನಾವು ನೋಡುವುದಾದ್ರೆ, ಮಾನಸಿಕವಾಗಿ ಆಲೋಚನೆ ಮಾಡುವುದಾದ್ರೆ, ಆಕೆ ತನ್ನ ಒಂದು ದಾರಿಯನ್ನ ಒಬ್ಬಂಟಿಗಳಾಗಿ ಆಕೆ ಹಾದು ಹೋಗಬೇಕಾಗಿತ್ತೇನೋ. But yet one thing is notable here. ಆದ್ರೆ ಒಂದು ಸಂಗತಿಯನ್ನ ನಾವಿಲ್ಲಿ ಗಮನಿಸಬೇಕು. Verse 37. 37ನೇ ವಚನ. She was a widow of about 84 years, which departed not from the temple. ಆಕೆ 84 ವರ್ಷ ವಿಧವೆ ಆಗಿದ್ದಳು. ಆಕೆ ದೇವಾಲಯವನ್ನ ಬಿಟ್ಟು ಹೋಗದೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. Probably everything is removed from her life. ಆಕೆಯಿಂದ ಎಲ್ಲವೂ ಕೂಡ ತೆಗೆದು ಹಾಕಲ್ಪಟ್ಟಿದೆ. She has lost her husband. ಆಕೆ ತನ್ನ ಗಂಡನನ್ನ ಕಳೆದುಕೊಂಡಿದ್ದಾಳೆ. No mention of children. ಮಕ್ಕಳಿಲ್ಲ ಎಂಬುದಾಗಿ ಅಲ್ಲಿ ಮಕ್ಕಳ ಕುರಿತಾಗಿ ನಾವು ನೋಡುವುದಿಲ್ಲ. Long years of solitariness. ಬಹಳ ಉದ್ದವಾದಂತ ಒಂದು ವರ್ಷ ಆ ಒಂದು ಒಬ್ಬಂಟಿಗತನದ ಜೀವಿತ. All she could find comfort and hope and solace is only in the temple of God. ಆದರೆ ಆಕೆಗೆ ಬೇಕಾದಂತ ಒಂದು ಶಾಂತಿ ಮತ್ತು ಪ್ರೋತ್ಸಾಹ ಬರೇ ದೇವಾಲಯದಲ್ಲಿ ಆಕೆಗೆ ಸಿಕ್ಕಿದಷ್ಟೇ. The path or the ways or the path that is going to be in front of her is very sorrowful loneliness, but yet she did not depart from the temple. What a great thing, dear believers, for us to learn from. ನನ್ನ ಪ್ರಿಯ ವಿಶ್ವಾಸಿಗಳೇ, ಎಂತ ಒಂದು ಶ್ರೇಷ್ಠವಾದಂತ ಒಂದು ಪಾಠವನ್ನು ನಾವಿಲ್ಲಿ ಕಲಿಯಬಹುದು. ಆಕೆಯಿಂದ ಎಲ್ಲವೂ ಕೂಡ ಕಸಿದಲ್ಪಟ್ಟಾಗಿಯೂ ಕೂಡ ಆಕೆ ದೇವಾಲಯವನ್ನ ಬಿಟ್ಟು ಹೋಗಲಿಲ್ಲ. Even though she was lonely, ಆಕೆ ಒಬ್ಬಂಟಿಗಳಾಗಿದ್ದಳು ಸಹ. And yet her devotion to God is seen in this verse. ಆ ಒಂದು ವಚನ ಭಾಗದಲ್ಲಿ ನಾವು ದೇವರ ಮೇಲಿರುವಂತ ಒಂದು ಗೌರವವನ್ನ ಅಲ್ಲಿ ನಾವು ನೋಡಬಹುದು. Departed not from the temple means maybe probably the temple those days had various rooms in it. Maybe out of compassion, the temple caretakers would have given a room for her to stay her and to meet her needs. ಆ ಒಂದು ದಿವಸಗಳಲ್ಲಿ ಆ ಒಂದು ದೊಡ್ಡ ದೇವಾಲಯವಾಗಿತ್ತು. ಆ ಒಂದು ದೇವಾಲಯಗಳಲ್ಲಿ ಆಕೆಗೆ ಒಂದು ಕರುಣೆಯ ಒಂದು ನಿಮಿತ್ತವಾಗಿ ಒಬ್ಬಂಟಿಗಳಾಗಿದ್ದಾಳೆ ಎಂಬುದಾಗಿ ಒಂದು ಕೊಠಡಿಯನ್ನ ಕೊಟ್ಟಿರಬಹುದಾಗಿತ್ತು. She was not satisfied. I have found a place in the temple. I will fulfill my own needs. ಆಕೆ ಆ ಒಂದು ದೇವಾಲಯದಲ್ಲಿ ಒಂದು ಕೊಠಡಿ ಸಿಕ್ಕಿದೆ, ನನಗೆ ಅಷ್ಟೇ ಸಾಕು, ನನಗೆ ಬೇಕಾದದನ್ನ ನಾನು ಮಾಡುತ್ತೇನೆ ಎಂಬುದಾಗಿ ಆಕೆ ಆ ರೀತಿಯಾಗಿ ನೆನೆಸಲಿಲ್ಲ. But she departed not from the temple. What does it mean? ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಎಂಬುದಾಗಿ ಇಲ್ಲಿ ತಿಳಿಸುವಾಗ ಅದರ ಅರ್ಥವೇನು?
the spirit of the lord first mentioned her as a prophetess ಮೊದಲನೆಯದಾಗಿ ದೇವರಾತ್ಮನು ಆಕೆ ಒಬ್ಬ ಪ್ರವಾದಿನಿ ಎಂಬುದಾಗಿ ತಿಳಿಸಲ್ಪಟ್ಟನು actually worldly speaking she should expect compassion and some kind of help from others for her ಆಕೆಗೆ ಲೌಕಿಕವಾಗಿ ನಾವು ನೋಡುವುದಾದ್ರೆ ಆಕೆಗೆ ಇತರರಿಂದ ಒಂದು ಸಹಾಯವು ದೊರೆಯಬೇಕಾದಂತ ಒಂದು ಒಬ್ಬಂಟಿಗದ ಸ್ಥಿತಿಯಲ್ಲಿ ಆಕೆ ಇದ್ದಳು because she has no one or no support she should get help from someone ಆಕೆಗೆ ಯಾರು ಕೂಡ ಸಹಾಯ ಮಾಡುವವರು ಇಲ್ಲ but she rather what she was doing there in the temple ಆಕೆ ಒಬ್ಬಂಟಿಗಳಾಗಿ ಆಕೆ ದೇವಾಲಯದಲ್ಲಿ ಏನು ಮಾಡುತ್ತಿದ್ದಳು but served god with fastings and prayers night and day ಅಲ್ಲಿ ನಾವು ನೋಡುತ್ತೇವೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನ ಮಾಡುತ್ತಿದ್ದಳು she was fasting day and night means she was waiting upon something getting courage out of the word of the lord and whoever comes to the temple she would used to comfort them with the words of the scriptures ಆ ಒಂದು ಹಗಲಿರುಳು ರಾತ್ರಿ ಆ ಉಪವಾಸ ವಿಜ್ಞಾಪನೆಗಳನ್ನು ಮಾಡುತ್ತಿದ್ದಳು ಎಂಬುದಾಗಿ ಹೇಳುವಾಗ ಆಕೆ ಯಾವುದಕ್ಕೋಸ್ಕರವೋ ಆಕೆ ಕಾತುರದಿಂದ ಕಾಯುತ್ತಿದ್ದಳು ಮತ್ತು ಆ ಒಂದು ವಿಷಯವನ್ನ ದೇವಾಲಯಕ್ಕೆ ಬರುತ್ತಿದ್ದಂತ ಜನರಿಗೆ ಕೂಡ ತಿಳಿಸುತ್ತಿದ್ದಳು she was not just a recipient of good things from the temple ಆಕೆ ಒಂದು ದೇವಾಲಯದಿಂದ ಎಲ್ಲವನ್ನ ಪಡೆದುಕೊಳ್ಳುವುದಕ್ಕೆ ಮಾತ್ರ ಆಕೆ ಜೀವಿಸುತ್ತಿರಲಿಲ್ಲ but rather she was giving back what she got from the lord ಆದರೆ ದೇವರಿಂದ ದೊರೆತಂತ ಒಂದು ಸಂಗತಿಗಳನ್ನ ತಿರುಗಿ ಕೊಡುತ್ತಿದ್ದಳು she understood if everything else is removed from my life there is only one person to whom I can devote my life that is to my savior the master the redeemer who is going to come ಎಲ್ಲವೂ ಕೂಡ ನನ್ನಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಆದರೆ ನನ್ನ ಜೀವಿತವನ್ನ ನಾನು ಯಾರಿಗೆ ಸಮರ್ಪಿಸುತ್ತೇನೆ ಎಂಬುದಾಗಿ ಹೇಳುವುದಾದರೆ ನನ್ನನ್ನು ವಿಮೋಚನೆ ಮಾಡುವಂತವನು ನನ್ನ ಒಡೆಯನು ಆಗಿರುವಂತಹ ದೇವರಿಗೆ she could have been resentful sorrowful thinking of her solitary place ಆ ಒಂದು ಒಬ್ಬಂಟಿಗತನದ ಒಂದು ಸ್ಥಿತಿಯ ಕುರಿತಾಗಿ ಆಕೆ ಆಲೋಚನೆ ಮಾಡಿ ಬಹಳ ದುಃಖದಿಂದ ಇರಬಹುದು if we think from her situation it is natural for her to be depressed and sorrowful ಆಕೆಯ ಸ್ಥಿತಿಯನ್ನ ನಾವು ನೋಡುವುದಾದ್ರೆ ಹೌದು ನಿಜವಾಗಿ ಅದು ಬಹಳ ದುಃಖಕರವಾದಂತಹ ಒಬ್ಬಂಟಿಗತನದ ಜೀವಿತವಾಗಿದೆ ಅದು but she departed not from the temple she was whoever comes that way maybe the temple goers every day might be seeing one anna sitting in the temple aadre aake devalayanna bittu hogade devalayake baruvantavaru aakege tili avarige tilidittu obba annal illiddale embadagi they could have even looked at her and marveled why is this woman so happy and not so depressed yaake ಈ ಒಂದು ಹೆಂಗಸು ಈ ಒಂದು ಸ್ಥಿತಿಯಲ್ಲಿಯೂ ಕೂಡ ಬಹಳ ಸಂತೋಷದಿಂದಿದ್ದಾಳೆ ದುಃಖದಿಂದ ಅಲ್ಲ ಎಂಬುದಾಗಿ ಇತರರು ಹೇಳಿರಬಹುದು many could have thought for what for she is fasting what more she needs ಯಾಕೆ ಇನ್ನು ಆಕೆ ಉಪವಾಸ ವಿಜ್ಞಾಪನೆಗಳನ್ನು ಮಾಡುತ್ತಿದ್ದಾಳೆ ಇನ್ನು ಏನು ಬೇಕಿದೆ ಆಕೆಗೆ what is she going to achieve by praying ಏನನ್ನ ಈಕೆ ಮಾಡಲಿಕ್ಕಿದ್ದಾಳೆ ಪ್ರಾರ್ಥನೆ ಮಾಡುವುದರ ಮುಖಾಂತರ what is she going fasting day and night what is she looking for ಏನನ್ನ ಆಕೆ ಎದುರು ನೋಡುತ್ತಿದ್ದಾಳೆ ಉಪವಾಸದಿಂದ ಉಪವಾಸ ಮಾಡೋದ್ರಿಂದ ಆಲ್ರೆಡಿ ಶಿ ಹಸ್ ಬಿಕಮ್ ಹೋಲ್ಡ್ ಫಾರ್ ಹೂಮ್ ಶಿ ಇಸ್ ಪ್ರೇಯಿಂಗ್ ಫಾರ್ ಆಕೆ ಈಗಾಗಲೇ ವಯಸ್ಸಾಗಿ ಮುಪ್ಪಿನವಳಾಗಿದ್ದಾಳೆ ಇನ್ನೇನು ಆಕೆ ಯಾರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾಳೆ ಬಟ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ವಿ ನೀಡ್ ಟು ಹಾನರ್ ದ ವಿಡೋಸ್ ಅಂಡ್ ದ ಎಲ್ಡರ್ಲಿ ಒನ್ಸ್ ಅಮಂಗ್ ಅಸ್ ಆದರೆ ನನ್ನ ಪ್ರಿಯರೇ ನಮ್ಮ ಮಧ್ಯದಲ್ಲಿ ಇರುವಂತಹ ಹಿರಿಯ ಪ್ರಿಯರನ್ನ ವಿಧವೆಯರನ್ನ ನಾವು ಗೌರವಿಸಬೇಕಾಗಿದೆ because the word of the lord the new testament teaching also teaches us that ಯಾಕೆಂದ್ರೆ ದೇವರ ವಾಕ್ಯವು ಕೂಡ ನಮಗೆ ತಿಳಿಸುವಂತದ್ದಾಗಿದೆ ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ we should not disregard the older ones among us ನಮ್ಮ ಮಧ್ಯದಲ್ಲಿರುವಂತ ಹಿರಿಯ ಪ್ರಿಯರನ್ನ ನಾವು ತಾತ್ಸಾರ ಮಾಡಬಾರದು yesterday as I was meditating the scripture portion was in front of us ಈ ಒಂದು ಧ್ಯಾನವನ್ನು ಮಾಡುವಾಗ ದೇವರ ವಾಕ್ಯವು ನನ್ನ ಮುಂದೆ ಇರುವಂತಹ ಒಂದು ವಾಕ್ಯವು I immediately took up my phone and called one elderly auntie in our midst. ನಮ್ಮ ಮಧ್ಯದಲ್ಲಿ ಇರುವಂತ ಒಂದು ಹಿರಿಯ ಪ್ರಿಯರನ್ನ ನಾನು ಈ ಒಂದು ವಚನ ಭಾಗವನ್ನು ನೋಡುವಾಗ ನಾನು ಅವರಿಗೆ ಕರೆ ಮಾಡಿದೆನು. I felt sorrowful that auntie was saying that nobody calls me even I am old I am alone in my room. ನಾನು ಒಬ್ಬಂಟಿಗಳಾಗಿ ನಾನು ನನ್ನ ಒಂದು ಕೋಣೆಯಲ್ಲಿ ಇದ್ದೇನೆ ಯಾರು ನನಗೆ ಕರೆ ಮಾಡುವುದಿಲ್ಲ ಎಂಬುದಾಗಿ ಅವರು ತಿಳಿಸಿದರು. Not because she wants anything but she is expecting some source of at least some comfort from the believers at least to call and find out how she is aake yav rite iddale embadagi itararu aa ondu protsahavadanta sangatiyanna maduvudanna aake edir nodutiddal aste we serve the needy we serve the poor but at the same time
we should honor the widows, the older ones in our midst. ನಾವು ಅಗತ್ಯ ಇರುವಂತವರಿಗೋಸ್ಕರ ನಾವು ಹುಡುಗವರಾಗಿರುತ್ತೇವೆ, ಅವರಿಗೆ ಸಹಾಯ ಮಾಡುತ್ತೇವೆ. ಆದ್ರೆ ನಮ್ಮ ಮಧ್ಯದಲ್ಲಿ ಇರುವಂತಹ ಹಿರಿಯ ಪ್ರಿಯರನ್ನ ಮತ್ತು ವಿಧವೆಯರನ್ನ ನಾವು ಕಡೆಗಾಣಿಸಬಾರದು. Because God honors them, we also have a duty to honor them. ಯಾಕೆಂದ್ರೆ ದೇವರು ಆತನು ಅವರನ್ನ ಗೌರವಿಸುತ್ತಾನೆ, ನಾವು ಕೂಡ ಅವರನ್ನ ಗೌರವಿಸಬೇಕು. Whenever I call these older ones or aunties who are like my grandmothers, when I call them, they always say that I am praying for you, we are praying for your family, we are praying for so and so. They spend time in prayers like how Anna did. We also have a responsibility to at least during this time call them and find out how they are. ನಾನು ಯಾವಾಗಲೂ ಈ ರೀತಿಯಾಗಿ ಹಿರಿಯ ಪ್ರಿಯರಿಗೆ ನಾನು ಕರೆ ಮಾಡುವಾಗ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ ನಿಮಗೋಸ್ಕರ ಎಂಬುದಾಗಿ ಅವರು ತಿಳಿಸುತ್ತಾರೆ. ಅವರು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುವಂತರಾಗಿದ್ದಾರೆ. ಅನ್ನಳ ಹಾಗೆಯಲ್ಲಿ ನಾವು ನೋಡುತ್ತೇವೆ. Older mothers, older grandmothers, widows and widowers, they spend time in prayer, so we need to honor them in turn by inquiring about them. ನಾವು ನಮ್ಮ ಮಧ್ಯದಲ್ಲಿ ಇರುವಂತಹ ಹಿರಿಯ ತಾಯಂದಿರು ಮತ್ತು ಹಿರಿಯ ಪ್ರಿಯರು ಅವರು ನಮಗೋಸ್ಕರ ಪ್ರಾರ್ಥನೆಯನ್ನ ಮಾಡುವವರಾಗಿರುತ್ತಾರೆ. ಅವರಿಗೆ ನಾವು ಕೂಡ ಕರೆ ಮಾಡಿ ಅಥವಾ ಅವರನ್ನ ಅವರ ಸುಖಕ್ಷೇಮವನ್ನ ವಿಚಾರಿಸುವಂತರಾಗಿರಬೇಕು. Let's read James chapter 1 verse 27. ಯಾಕೋಬನ ಪತ್ರಿಕೆ 1:27 ಓದಿಕೊಳ್ಳೋಣ. Pure religion and undefiled before God and the Father is this, to visit the fatherless and widows in their affliction. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲವೂ ಆಗಿರುವಂತಹ ಭಕ್ತಿ. Maybe we can't visit them during this time, but at least inquiring or praying for them in their affliction. It says that to visit the fatherless and widows in their affliction, pure religion and undefiled before God and the Father is this. ತಂದೆಯಾದ ದೇವರ ಸನ್ನಿಧಾನದಲ್ಲಿ ಇಂಥವರನ್ನ ವಿಧವೆಯರನ್ನ ದಿಕ್ಕಿಲ್ಲದವರನ್ನ ಪರಾಮರಿಸುವಂತದ್ದೆ ಅದು ನಿರ್ಮಲವಾಗಿರುವಂತಹ ದೇವಭಕ್ತಿ ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. Let's also read 1 Timothy chapter 5 and verse 3. 1 Timothy 5:3 ಕೂಡ ಓದಿಕೊಳ್ಳೋಣ. Honor widows that are widows indeed. 1 Timothy 5:3. ದಿಕ್ಕಿಲ್ಲದ ವಿಧವೆಯರನ್ನ ಸಂರಕ್ಷಿಸಿರಿ. That means widows indeed means those who are in the Lord, in the faith. ಯಾರು ನಿಜವಾಗಿ ವಿಧವೆಯರಾಗಿದ್ದಾರೋ ಕರ್ತನಲ್ಲಿದ್ದಾರೋ ಅವರೇ ಎಂಬುದಾಗಿ ಇದರ ಅರ್ಥ. Verse 5 says, now she that is a widow indeed and desolate trusteth in God and continueth in supplications and prayers night and day. ಐದನೇ ವಚನ, ದಿಕ್ಕಿಲ್ಲದೆ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಹಗಲಿರುಳು ವಿಜ್ಞಾಪನೆಗಳಲ್ಲಿ ಪ್ರಾರ್ಥನೆಗಳಲ್ಲಿ ನೆಲೆಗೊಂಡಿರುವವಳು. Like as Anna did. ಅನ್ನಳು ಮಾಡಿದ ಹಾಗೆ. What a great testimony of Anna here, the Spirit of the Lord has mentioned about her. ಅನ್ನಳು ಮಾಡಿದಂತ ಆ ಒಂದು ಅವರ ಅನ್ನಳ ಜೀವಿತ ಎಂತ ಒಂದು ಸಾಕ್ಷಿ ಜೀವಿತವಾಗಿದೆ. Maybe when she stands before the Lord, she can give an account that she didn't waste her life on 84 years of solitariness and 8 years of loneliness. She has spent encouraging, edifying and comforting others. ಆಕೆ ಒಬ್ಬಂಟಿಗಳಾಗಿದ್ದಾಗಿಯೂ ಸಹ ಆಕೆ ಸುಮ್ಮನೆ ಇರದೆ ಆಕೆ ಇತರರಿಗೋಸ್ಕರ ಪ್ರೋತ್ಸಾಹವನ್ನ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಿದ್ದಳು. She could have spent her days grumbling and murmuring. ಆಕೆ ಉದ್ದವಾದಂತ ಒಂದು ಒಬ್ಬಂಟಿಗ ಜೀವಿತವನ್ನ ಗುಣಗುಟ್ಟುತ್ತಾ ಆಕೆ ಕಳೆಯಬಹುದಾಗಿತ್ತು. But rather the contrary she did. Those who came into the temple, maybe she would have been praying for them, fasting for them and making known unto them what is going to happen very soon. ಆಕೆ ಆ ರೀತಿಯಾಗಿ ಜೀವನ ಮಾಡದೆ ದೇವಾಲಯಕ್ಕೆ ಬರುವವರಿಗೋಸ್ಕರ ಪ್ರಾರ್ಥನೆಯನ್ನ ವಿಜ್ಞಾಪನೆಗಳನ್ನ ಮತ್ತು ಮುಂದೆ ಏನು ಆಗಲಿಕ್ಕಿದೆ ಎಂಬುದಾಗಿ ಕೂಡ ದೇವರ ವಾಕ್ಯದಿಂದ ಆಕೆ ತಿಳಿಸುತ್ತಿದ್ದಳು. She was not looking for some material benefits. ಆಕೆ ಲೌಕಿಕವಾದಂತಹ ಅಥವಾ ಭೌತಿಕವಾದಂತಹ ವಿಷಯಗಳಿಗೋಸ್ಕರ ಎದುರು ನೋಡುತ್ತಿರಲಿಲ್ಲ. If she could do this age, in this old age, if she could spend time in prayer, it is only because she had something greater thing to hope for. ಆ ರೀತಿಯಾಗಿ ಆ ಒಂದು ವಯಸ್ಸಾದ ಸಮಯದಲ್ಲಿ ಆಕೆ ಮಾಡುತ್ತಿರುವಾಗ ಆ ರೀತಿಯಾಗಿ ಮಾಡುವಾಗ ಏನೋ ಒಂದು ಉನ್ನತವಾದಂತದ್ದನ್ನು ಆಕೆ ಎದುರು ನೋಡುತ್ತಿದ್ದಳು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. Let's read Psalm 92:14. ಕೀರ್ತನೆಗಳು 92:14 ವಚನವನ್ನ ನಾವು ಓದಿಕೊಳ್ಳೋಣ.
Psalm 92 verse 14. ಕೀರ್ತನೆ 92 14ನೇ ವಚನ. They shall still bring forth fruit in old age. They shall be fat and flourishing. ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. I would like to read verse 13. Those that be planted in the house of the Lord shall flourish in the courts of our God. 92ನೇ ಕೀರ್ತನೆ 13 ಕೂಡ ಓದಿಕೊಳ್ಳೋಣ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. This Anna was one who was in the house of the Lord all the day, spending time in the presence of the Lord. ಅನ್ನಳು ಕೂಡ ದೇವರ ಒಂದು ಆಲಯದಲ್ಲಿ ಆಕೆ ಜೀವನವನ್ನ ಸಮಯವನ್ನ ಕಳೆಯುವಂತವಳು ಆಗಿದ್ದಳು ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. She could have thought, what could I do in this old age, sitting alone in the temple? What, how can God use me? ಈ ಒಂದು ಒಬ್ಬಂಟಿಗನಾಗಿ ಒಬ್ಬಂಟಿಗಳಾಗಿ ನಾನು ವಿಧವೆ ಆಗಿದ್ದೇನೆ, ನಾನು ದೇವಾಲಯದಲ್ಲಿ ನಾನು ಏನು ಮಾಡೋದಕ್ಕೆ ಸಾಧ್ಯ? I am getting older, my physical illness or physical infirmities is stopping me from doing anything. ನಾನು ಹಿರಿಯಳಾಗಿದ್ದೇನೆ ಅಥವಾ ಮುಪ್ಪಾಗಿದ್ದೇನೆ, ನನ್ನ ಒಂದು ಶಾರೀರಿಕವಾದಂತಹ ಒಂದು ಬಲಹೀನತೆಯು ನಾನು ಕೆಲಸವನ್ನು ಮಾಡೋದಕ್ಕೆ ನನ್ನನ್ನು ತಡೆ ಮಾಡುತ್ತಿದೆ ಎಂಬುದಾಗಿ ಆಕೆ ನೆನೆಸುತ್ತಾ ಆಕೆ ಸುಮ್ಮನಿರಬಹುದಾಗಿತ್ತು. But she, I hope she could have got comfort from this verse that in the even in the old age they shall bring forth fruit. That's what Anna did. ಆದರೆ ಈ ಒಂದು ವಚನ ಭಾಗದಿಂದ ಕೀರ್ತನೆ 92ರಲ್ಲಿ ನಾವು ಓದಿದಂತಹ ವಚನ ಭಾಗ, ಮುಪ್ಪಿನಲ್ಲಿ ಅವರು ಫಲಿಸುವರು ಎಂಬುದಾಗಿ ಆ ಒಂದು ವಚನ ಭಾಗದಿಂದ ಪ್ರೋತ್ಸಾಹ ತೆಗೆದುಕೊಂಡಿರಬಹುದೇನೋ. Even though she couldn't move around, she found that one opportunity is always open to speak about the Lord to others, testify and witness about the Lord Jesus Christ. ಈ ಒಂದು ದೇವಾಲಯದಲ್ಲಿ ಆಕೆ ಇರುವಾಗ ದೇವರ ಕುರಿತಾಗಿ ಆಕೆ ಇತರರಿಗೆ ಸಾಕ್ಷೀಕರಿಸುವುದಕ್ಕೆ ಸಮಯವನ್ನು ಉಪಯೋಗಿಸುತ್ತಿದ್ದಳು. We might think, what can we do in our homes by sitting there, but rather we can testify and speak to others about him to our unbelievers. ವಿಶ್ವಾಸಿಗಳಿಗೆ ನಾವು ನಮ್ಮ ಮನೆಯಲ್ಲಿ ಕುಳಿತಿದ್ದೇವೆ, ಏನ್ ಮಾಡಬಹುದು ಎಂಬುದಾಗಿ ನೆನೆಸಬೇಡ್ರಿ. ವಿಶ್ವಾಸಿಗಳಿಗೆ ನಾವು ನಮ್ಮ ಕುಟುಂಬದವರಿಗೆ ನಾವು ದೇವರ ವಾಕ್ಯವನ್ನ ನಾವು ಕುರಿತು ತಿಳಿಸಬಹುದು. Maybe when you talk to your friends, you can talk of how wondrously God is leading you these days. That could be a testimony or a leading to share the gospel with them. ದೇವರು ಯಾವ ರೀತಿಯಾಗಿ ನಮ್ಮನ್ನ ನಡೆಸುತ್ತಿದ್ದಾನೆ ಎಂಬುದಾಗಿ ಅದರ ಮುಖಾಂತರ ನಮ್ಮ ಸ್ನೇಹಿತರಿಗೆ ನಾವು ಸುವಾರ್ತೆಯನ್ನು ಹಂಚಿಕೊಳ್ಳಬಹುದಾಗಿದೆ. If Anna could do her in her old age of almost 84 years, she had been a widow, and she could do that opportunity of testifying and speaking about God to others, to those two that came to the temple. ದೇವರ ವಾಕ್ಯವನ್ನ ಆಕೆ ಆ ಒಂದು ಮುಪ್ಪಿನ ಸಮಯದಲ್ಲಿಯೂ ಕೂಡ ಆಕೆ ದೇವಾಲಯಕ್ಕೆ ಬಂದಂತ ಜನರಿಗೆ ಆಕೆ ತಿಳಿಸುತ್ತಿರುವುದಾದರೆ ನಾವು ಕೂಡ ಅದನ್ನ ಮಾಡಬಹುದಾಗಿದೆ. And verse 38, let's read Luke 2:38. And she, coming in that instant, gave thanks likewise unto the Lord, and spake of him to all them that looked for redemption in Jerusalem. Aake adhe galigeyalli hattirakke bandu devarindada upakaravanna nenesikondadiddallade Jerusaleminalli bulugadeyanna haarisuttiddavarellara sangala aatana vishayavagi maataduvavalaadalu. Maybe this is the day that she had been waiting for all the days of her life. ಇದೆ ಈ ಒಂದು ಸಮಯಕ್ಕೋಸ್ಕರವೇ ಆಕೆ ಜೀವಮಾನವೆಲ್ಲ ಕಾಯುತ್ತಿದ್ದಳು. Maybe she would have walked around the temple many days, many times. She would have walked up and down and waiting for this day that she could see with her eyes. ಆಕೆ ತನ್ನ ಕಣ್ಣಾರೆ ಈ ಒಂದು ಸಮಯವನ್ನ ಈ ವಿಷಯವನ್ನ ನೋಡೋದಕ್ಕೋಸ್ಕರ ದೇವಾಲಯದಲ್ಲಿ ಏರುತ್ತಾ ಇಳಿಯುತ್ತಾ ಆಕೆ ತನ್ನ ಜೀವನವನ್ನ ಸಾಗುತ್ತಿದ್ದಳು ಏನೋ. What could we learn from this simple woman Anna's life? ಇವೊಂದು ಸಾಧಾರಣವಾದಂತ ಅನ್ನಳ ಒಂದು ಜೀವಿತದಿಂದ ನಾವು ಏನನ್ನ ಕಲಿಯಬಹುದು? One word, not only Anna, Simeon, Mary, Zacharias, Elizabeth, what could we learn from these characters? ಈ ಒಂದು ವ್ಯಕ್ತಿಗಳು ಅನ್ನಳು ಮಾತ್ರವಲ್ಲ, ಸಿಮಿಯೋನ್, ಎಲಿಜಬೆತ್ ಮತ್ತು ಜಕರಿಯನು ಮತ್ತು ಮರಿಯಳು ಇವರ ಜೀವಿತಗಳಿಂದ ನಾವು ಅನೇಕ ಸಂಗತಿಗಳನ್ನ ಕಲಿಯಬಹುದು. None of them was prominent or socially very popular. ಅವರು ಯಾರು ಕೂಡ ಸಾಮಾಜಿಕವಾಗಿ ಒಂದು ದೊಡ್ಡ ಸ್ಥಾನದಲ್ಲಿ ಇರಲಿಲ್ಲ. They were not getting pride from their genealogy or from their forefathers. ಅವರು ತಮ್ಮ ಸಂತತಿ ಅಥವಾ ಹಿನ್ನೆಲೆ ಪಿತೃಗಳ ಕುರಿತಾಗಿ ಅವರು ಯಾವುದರಲ್ಲಿಯೂ ಹೆಚ್ಚಳ ಪಡುತ್ತಿರಲಿಲ್ಲ. One thing we can learn is God is not a respecter of persons. He is not looking at our status or how well you can talk or how well you are educated or qualified or how wealthy you are. If you are only humble and ready to obey God, he can use you for his glory.
ಆದರೆ ದೇವರು ಆತನು ಪಕ್ಷಪಾತವನ್ನ ಮಾಡುವವನಲ್ಲ, ಆತನು ಮುಖವನ್ನ ಒಂದು ಮುಖದಾಕ್ಷಿಣ್ಯವನ್ನ ಆತನು ಮಾಡುವವನಲ್ಲ. ಆದರೆ ಯಾರು ಆತನು ತಗ್ಗಿಸಿಕೊಂಡು ಅವರು ಜೀವಿಸ್ತಾರೋ, ಅವರು ಎಂತ ಆಸ್ತಿಯಲ್ಲೇ ಇರಲಿ, ಅವರನ್ನ ಉಪಯೋಗಿಸುವುದಕ್ಕೆ ಶಕ್ತನಾಗಿರುವಂತ ನಮ್ಮ ಕರ್ತನು ಆತನು ಆಗಿದ್ದಾನೆ. If God could use a simple woman, Mary, through the Spirit to bring forth the Savior of the world. ಸಾಧಾರಣವಾದಂತ ಕನ್ಯೆಯಾದಂತ ಮರಿಯಳ ಮುಖಾಂತರ ದೇವರಾತ್ಮನ ಕನ್ಯೆಯಲ್ಲಿ ದೇವರಾತ್ಮನ ಮುಖಾಂತರ ಲೋಕರಕ್ಷಕನನ್ನ ಆತನು ಹುಟ್ಟಿ ಬರುವುದಕ್ಕೆ ದೇವರು ಉಪಯೋಗಿಸಿಕೊಂಡಿದ್ದನು. She did not become proud. Oh, the Savior is going to be born through me. ಆಕೆ ಹೆಚ್ಚಳ ಪಡಲಿಲ್ಲ, ಲೋಕರಕ್ಷಕನು ನನ್ನ ಮುಖಾಂತರ ಹುಟ್ಟಿ ಬಂದಿದ್ದಾನೆ, ನಾನು ಶ್ರೇಷ್ಠಳೆಂಬುದಾಗಿ. What did she say? Be it according to me, according to thy word. Behold the handmaid of the Lord. ಇಗೊ ದೇವರ ಕರ್ತನ ದಾಸಿ ನಿನ್ನ ನೀನು ಹೇಳಿದಂತೆ ಆಗಲಿ ಎಂಬುದಾಗಿ ಆಕೆ ತಗ್ಗಿದ ಮನೋಭಾವದಿಂದ ತಿಳಿಸುತ್ತಾಳೆ. Zacharias and Elizabeth, even though they had no child, they were continuously working in the temple of the Lord. ಜಕರಿಯನು ಎಲಿಜಬೆತಳು ಕೂಡ ಅವರು ಕುಟುಂಬವಾಗಿ ದೇವಾಲಯದಲ್ಲಿ ಅವರು ಜಕರಿಯನು ಆತನು ಸೇವೆ ಮಾಡುತ್ತಿದ್ದನು. Simeon, a simple man, a man living in those days, dark periods, he was looking for the consolation of the Israel. ಮತ್ತು ಸಿಮಿಯೋನನು ಕೂಡ ಆತನು ಸಾಧಾರಣವಾಗಿ ಎರುಸಲೇಮಿನಲ್ಲಿ ನೀತಿವಂತನು ದೇವಭಕ್ತನು ಆಗಿ ಇಸ್ರೇಲ್ ಅನ್ನು ಸಂತೈಸುವವನಾದಂತಹ ಲೋಕ ರಕ್ಷಕನನ್ನ ಮೆಸ್ಸಿಯನನ್ನ ಎದುರು ನೋಡುತ್ತಿದ್ದನು. God gave him an opportunity to hold the Savior of the world in his arms. ದೇವರು ಈ ಒಂದು ಲೋಕ ರಕ್ಷಕನನ್ನ ತನ್ನ ಹಸ್ತಗಳಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಅನುಮತಿಯನ್ನ ಕೊಟ್ಟನು. God will never let his people ashamed who wait upon him. ಆತನ ಮೇಲೆ ಕಾಯುವವರನ್ನ ನಾಚಿಕೆ ಈಡು ಮಾಡುವುದಕ್ಕೆ ಆತ ನಿಂದಿಗೂ ಬಿಡುವುದಿಲ್ಲ. Simeon was waiting for many years to he was saying now let me depart in peace my eyes have seen the savior. ನಾನು ಈಗ ಮರಣ ಹೊಂದುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ದೇವರ ರಕ್ಷಣೆಯನ್ನ ನಾನು ನೋಡಿದ್ದೇನೆ ಎಂಬುದಾಗಿ ಸಿಮಿಯೋನನು ತಿಳಿಸಿದನು. God did not leave him discouraged. He gave him the opportunity to hold the Savior in his arms. ದೇವರು ಆತನು 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 ಹೇಳಿದ ಪ್ರಕಾರವೇ ಆತನ ಮಾಡಿ ಕರ್ತನನ್ನ ಕೈಯಲ್ಲಿ ತೆಗೆದುಕೊಳ್ಳುವುದಕ್ಕೆ ಅನುಮತಿ ಕೊಟ್ಟ. Likewise, this Anna was waiting for the day the promised Messiah would return one day. ಅದೇ ರೀತಿಯಾಗಿ ಮೆಸ್ಸಿಯನು ಆತನು ಬರುವನು ಎಂಬುದಾಗಿ ಅನ್ನಳು ಕೂಡ ಎದುರು ನೋಡುತ್ತಿದ್ದಳು. The long promised Messiah had come at last, and now she is giving thanks unto the Lord in verse 38. 38ನೇ ವಚನದಲ್ಲಿ ಆತನು ಬರುತ್ತಾನೆ ಮತ್ತು ಆಕೆ ದೇವರಿಗೆ ಸ್ತುತಿ ಪದಗಳನ್ನು ತಿಳಿಸುವುದನ್ನ ನಾವಲ್ಲಿ ನೋಡುತ್ತೇವೆ. And she coming in that instant, it says. ಆ ಒಂದು ಗಳಿಗೆಯಲ್ಲಿಯೇ. That means that maybe Simeon was holding the hands of in his arms the child Jesus. Likewise, this Anna would have ran and looked at this child who is going to be the savior of the nation of Israel. ಅಂದರೆ ಸಿಮಿಯೋನನು ಆತನು ಅಲ್ಲಿ ಆಶೀರ್ವಾದವನ್ನ ಮಾಡುವ ಒಂದು ಸಮಯದಲ್ಲಿಯೇ ಈಕೆಯು ಕೂಡ ಅಲ್ಲಿ ಓಡಿ ಹೋಗಿ ಆಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತದನ್ನ ಮಾಡಿರಬಹುದು. Simeon taking the child Jesus in his hand praised and blessed God. ಸಿಮಿಯೋನನು ಆತನು ಯೇಸುವನ್ನ ಆತನು ಕೈಯಲ್ಲಿ ತೆಗೆದುಕೊಂಡು ಮಗುವಿನ ವಿಷಯವಾಗಿ ಹೇಳಿ ತಂದೆ ತಾಯಿಗಳನ್ನ ಆತನು ಆಶೀರ್ವದಿಸಿದನು. Likewise, this lady Anna, even though she doesn't mention she took her in her arms or something, but she is likewise thanking the Lord, for God has not made her ashamed for what she has been waiting for all these years. ಆದರೆ ಆ ರೀತಿಯಾಗಿ ತೆಗೆದುಕೊಳ್ಳದೆ ಇದ್ದಳೇನೋ, ಆದರೆ ದೇವರು ಆಕೆಗೆ ನಾಚಿಕೆ ಇಷ್ಟು ವರ್ಷಗಳ ಕಾಲ ಆಕೆ ಕಾದಿದ್ದಳು, ಅದನ್ನ ನೆರವೇರಿಸಿದನ್ನು ನಾಚಿಕೆಗೊಳಗ ಮಾಡಲಿಲ್ಲ. Both Simeon and Anna thank God because their prayers and fastings and their waiting doesn't go in vain. ಸಿಮಿಯೋನನು ಮತ್ತು ಅನ್ನಳು ಇಬ್ಬರು ಕೂಡ ದೇವರನ್ನ ಸ್ತೋತ್ರ ಸಲ್ಲಿಸಿದರು. ಯಾಕೆಂದ್ರೆ ಅವರ ಒಂದು ಉಪವಾಸ ವಿಜ್ಞಾಪನೆಗಳು ಎದುರು ನೋಡುವಿಕೆ ಆ ವಾಗ್ದಾನದ ನೆರವೇರುವಿಕೆಯನ್ನ ಅವರು ನೋಡಿದ್ದರು. One thing I noticed, dear, is when the child Jesus was born and brought to the temple, there was not a great ceremony held there. ಅಲ್ಲಿ ನಾವು ಒಂದರ ವಿಷಯವನ್ನ ನೋಡಬಹುದು, ಆ ಕರ್ತನಾದ ಯೇಸು ಕ್ರಿಸ್ತನನ್ನ ಅವರು ದೇವಾಲಯಕ್ಕೆ ತೆಗೆದುಕೊಂಡು ಬರುವಾಗ ಏನೋ ಒಂದು ದೊಡ್ಡ ಉತ್ಸವವನ್ನ ಅಲ್ಲಿ ನಾವು ನೋಡುವುದಿಲ್ಲ. To whom he is showing himself. ಯಾರಿಗೆ ಆತನು ತೋರಿಸಲ್ಪಡುತ್ತಿದ್ದಾನೆ? Not to the great kings and rulers and big people, scribes or Pharisees.
ಅಲ್ಲಿ ಇರುವಂತ ಇದ್ದಂತ ಒಂದು ಅರಸುಗಳು ಮುಖ್ಯ ಅಧಿಕಾರಿಗಳು ಅಥವಾ ಫರಿಸಾಯರು ಸದ್ದುಕಾಯರಗಳಿಗೆ ಅದನ್ನು ಪ್ರಕಟಪಡಿಸಿಕೊಳ್ಳಲಿಲ್ಲ. ಇಟ್ ಇಸ್ ಮೇಡ್ ಅನೌನ್ಸ್ ಟು ದ ಸಿಂಪಲ್ ಶೆಪರ್ಡ್ಸ್. ಆದ್ರೆ ಸಾಧಾರಣವಾದಂತ ಕುರುಬರಿಗೆ ಅಲ್ಲಿ ತಿಳಿಸಲ್ಪಟ್ಟಿತ್ತು. ಹಿ ಇಸ್ ಅಲೋಯಿಂಗ್ ಹಿಮ್ಸೆಲ್ಫ್ ಟು ಬಿ ಇನ್ ದ ಆರ್ಮ್ಸ್ ಆಫ್ ಅ ಸಿಂಪಲ್ ಮ್ಯಾನ್ ಸಿಮಿಯೋನ್. ಆತನು ತನ್ನನ್ನೇ ತಾನು ಸಿಮಿಯೋನನ ಒಂದು ಸಾಧಾರಣ ಸಿಮಿಯೋನನ ಕೈಯಲ್ಲಿ ಆತನು ಹಿಡಿದುಕೊಳ್ಳುವುದಕ್ಕೆ ಅನುಮತಿ ಕೊಟ್ಟನು. Socially, no worth, no place, no prominence. A simple widow of 84 years plus, he is showing or is revealing himself to that widow of those days. ಮತ್ತು ಆ ಒಂದು ಸಮಯದಲ್ಲಿ ಸಿಮಿಯೋನನ್ನು ಮಾತ್ರವಲ್ಲದೆ ಯಾವ ಒಂದು ಸಾಮಾಜಿಕವಾಗಿ ಒಬ್ಬಂಟಿಗಳಾಗಿರುವಂತ ಕೊನೆಯ ಒಂದು ಸ್ಥಾನದಲ್ಲಿ ಇದ್ದಂತ ಆ ಒಂದು ವಿಧವೆಗಳಿಗೂ ಕೂಡ ತನ್ನನ್ನೇ ಪ್ರಕಟಿಸಿಕೊಳ್ಳುವಂತದನ್ನ ನಾವು ನೋಡುತ್ತೇವೆ. All her life of sacrifice, of personal comforts and everything she sacrificed, devoting to God, finally her prayers are answered. ಆಕೆ ತನ್ನ ಒಂದು ವೈಯಕ್ತಿಕವಾದಂತ ಎಲ್ಲಾ ಒಂದು ಅನುಕೂಲದ ಸಂಗತಿಗಳನ್ನ ಆಕೆ ಬಿಟ್ಟು ದೇವಾಲಯದಲ್ಲಿ ದೇವರ ಸೇವೆಯನ್ನ ಮಾಡುವುದಕ್ಕೋಸ್ಕರ ತನ್ನನ್ನೇ ಸಮರ್ಪಿಸಿಕೊಂಡಳು. She devoted herself to worship and prayer and fasting. ಆ ಒಂದು ದೇವರಿಗೋಸ್ಕರ ವಿಜ್ಞಾಪನೆ ದೇವರ ಬಳಿಯಲ್ಲಿ ವಿಜ್ಞಾಪನೆ ಉಪವಾಸಗಳನ್ನ ಹಗಲಿರುಳು ಆ ದೇವರ ಸೇವೆಯನ್ನ ಮಾಡುವುದರಲ್ಲಿ ನಿರತಳಾಗಿದ್ದಳು ಈ ಒಂದು ವಿಧವೆಯು. She never stopped believing that the promised Messiah is going to come and one day her eyes will see that. ಆಕೆ ಈ ಒಂದು ಲೋಕರಕ್ಷಕನು ಅಥವಾ ಮೆಸ್ಸಿಯನು ಆತನು ಬಂದೇ ಬರುತ್ತಾನೆ ಎಂಬುದಾಗಿ ಖಚಿತತೆಯಿಂದ ಆಕೆ ಜೀವಿಸುತ್ತಿದ್ದಳು ಅದನ್ನ ನೋಡಿದಳು. And also on seeing Jesus, she knew that this was the one for whom she had waited all these years. ಅದೇ ರೀತಿಯಾಗಿ ಆಕೆ ತನ್ನ ಜೀವಮಾನವೆಲ್ಲ ಈತನಿಗೋಸ್ಕರವೇ ಕಾಯುತ್ತಾ ಇದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. And she, what an encouraging thing it could have been her, an 84-year-old widow, how God could use her to tell about him to others. ಯಾವ ರೀತಿಯಾಗಿ 84 ವರ್ಷದ ವಿಧವೆ ಆಗಿದ್ದಳು ಸಹ ಆಗಿದ್ದಾಗಿಯೂ ಸಹ ಇತರರಿಗೆ ಈತನ ವಿಷಯವಾಗಿ ತಿಳಿಸುವುದಕ್ಕೋಸ್ಕರ ದೇವರು ಉಪಯೋಗಿಸಿಕೊಂಡನು ಎಂಬುದಾಗಿ ನೋಡುವುದಾದರೆ ಆಶ್ಚರ್ಯವಾಗುತ್ತದೆ. What a noteworthy thing, a testimony of her to be recorded in the Holy Scriptures. ದೇವರ ವಾಕ್ಯದಲ್ಲಿ ಪರಿಶುದ್ಧ ದೇವರ ಗ್ರಂಥದಲ್ಲಿ ಆಕೆ ಕುರಿತಾಗಿ ತಿಳಿಸಲ್ಪಟ್ಟಿರುವಂತದ್ದು ಬಹಳ ಒಂದು ಉತ್ತಮವಾದ ಸಂಗತಿ ಆಗಿದೆ. Maybe she, this Anna, could have been the first evangelist or a gospel preacher, woman who could have gone and told, it says, and spake of him to all them that looked for redemption in Jerusalem. ಈಕೆ ಮೊದಲನೇ ಒಂದು ಸುವಾರ್ತಿಗಳಾಗಿ ಏನೋ ನಾವು ಅಲ್ಲಿ ನಾವು ನೋಡಬಹುದು. ಯಾಕೆಂದ್ರೆ ಅಲ್ಲಿ ಇರುವಂತ ಅಂದ್ರೆ ಇತರರು ಕೂಡ ಹಾರೈಸುತ್ತಿದ್ದಂತ ಜನರಿಗೆ ಆಕೆ ಕರ್ತನ ಕುರಿತಾಗಿ ಮಾತನಾಡಿದಳು. Even before the Lord Jesus Christ started his public ministry, she is going and telling the redemption is going to come for the nation Israel. ಕರ್ತನು ಆತನ ಬಹಿರಂಗವಾದಂತ ಸೇವೆಯನ್ನ ಪ್ರಾರಂಭ ಮಾಡುವುದಕ್ಕೆ ಮುಂಚೆಯೇ ಈಕೆ ಈತನೇ ಲೋಕರಕ್ಷಕನು ಬಿಡುಗಡೆಗಾರನು ವಿಮೋಚಕನು ಎಂಬುದಾಗಿ ತಿಳಿಸಿದಳು. What a hope she had, that hope that never failed. ಎಂತ ಒಂದು ದೊಡ್ಡ ನಿರೀಕ್ಷೆ ಅದು ಅದು ಸೋಲಲಿಲ್ಲ. Likewise, we see Mary Magdalene, the Lord appeared to her, not even to his disciples or loved ones, but first to a woman she appeared, and she brought forth the first good news that the Lord Jesus Christ is risen. ಅದೇ ರೀತಿಯಾಗಿ ಕರ್ತನು ಆತನು ಪುನರುತ್ಥಾನನಾಗಿ ಸಮಾಧಿಯಿಂದ ಆತನು ಹೊರಗೆ ಬಂದಿರುವ ಒಂದು ಸಮಯದಲ್ಲಿ ಮಗ್ದಲದ ಮರಿಯಳಿಗೆ ಆತನು ಪ್ರಕಟಿಸಿಕೊಳ್ಳುತ್ತಾನೆ. ಅದಾದ ನಂತರ ಆಕೆ ಮುಖಾಂತರ ಶಿಷ್ಯರಿಗೆ ಅದು ತಲುಪುತ್ತದೆ. I want to encourage those who are hearing, like, you might be thinking, I'm just a woman or a girl or of no prominence. What can God, how can God use me? ಇಲ್ಲಿ ಇರುವಂತ ಕೇಳುವಂತ ಒಂದು ಸಹೋದರಿಯರು ಅಥವಾ ಯವನ ಸಹೋದರಿಯರು ಅವರು ನಾನೇನು ಉತ್ತಮವಾಗಿ ಏನು ಇಲ್ಲ, ಆದರೆ ಈ ರೀತಿಯಾಗಿ ನೆನೆಸುವುದಾದರೆ ಇದು ನಿಮಗೆ ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ. I've already grown in age, I'm a widow, what can I do for the Lord? ನಾನು ಈಗಾಗಲೇ ಮುಪ್ಪಿನವಳಾಗಿದ್ದೇನೆ, ವಿಧವೆಯೂ ಕೂಡ ಆಗಿದ್ದೇನೆ, ನಾನು ಈಗ ಏನು ಮಾಡಬಹುದು? Even some might think, I cannot move around, I cannot go out anywhere, what can I do for the Lord? ನಾನು ಇಲ್ಲಿಂದ ಹೊರಗಡೆ ಏನು ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ ಆಗುವುದಿಲ್ಲ, ನಾನೇನು ಮಾಡಬಹುದು? But what I learned from all these characters this month is that God is not a respecter of persons. ಇಲ್ಲಿ ಎಲ್ಲದರಲ್ಲಿಯೂ ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಂದ್ರೆ ದೇವರು ಆತನ ಮುಖದಾಕ್ಷಿಣ್ಯವನ್ನ ಆತನು ಮಾಡುವವನಲ್ಲ. There is no discrimination between man or woman before God.
ದೇವರ ಮುಂದೆ ಪುರುಷನು ಹೆಂಗಸು ಎಂಬುದಾಗಿ ಯಾವ ಒಂದು ತಾರತಮ್ಯವಿಲ್ಲ. If God could reveal himself to Anna, a widow of no prominence, of to Mary Magdalene, the first woman after his resurrection to whom he revealed, he can use us if we are only humble before him. ನೀವು ತಗ್ಗಿಸಿಕೊಳ್ಳುವುದಾದರೆ ದೇವರು ಆತನು ಮಗ್ದಳದ ಮರಿಯಳು ಅಥವಾ ಅನ್ನಳಿಗೆ ಸಾಧಾರಣವಾದಂತಹ ಈ ಸ್ತ್ರೀಯರಿಗೆ ಆತನು ಪ್ರಕಟಿಸಿಕೊಳ್ಳುವುದಾದರೆ ನಿಮ್ಮನ್ನು ಕೂಡ ಆತನು ಉಪಯೋಗಿಸುವವನಾಗಿದ್ದಾನೆ. So Anna, what a great notable thing for this woman to find a place, her name in the scriptures. ಎಂತಹ ಒಂದು ಉತ್ತಮವಾದಂತಹ ಒಂದು ಸಂಗತಿಯಾಗಿದೆ ಅನ್ನಳ ಕುರಿತಾಗಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿರುವಂತದ್ದು. Simple people but did great things because God used them. ಸಾಧಾರಣವಾದಂತಹ ಜನರು ಆದರೆ ದೇವರು ಉತ್ತಮವಾದಂತಹ ಸಂಗತಿಗಳನ್ನ ಮಾಡುವುದಕ್ಕೆ ಉಪಯೋಗಿಸಿಕೊಂಡನು. If any of you are thinking that I have nothing, social status or prominence or talents, if you use, God can use you if you humble yourself before the sight of the Lord. ನನ್ನ ಸಂಗತಿ ನನ್ನ ಕೈಯಲ್ಲಿ ನಾನು ಸಾಧಾರಣನು ನಾನು ಸಾಮಾಜಿಕವಾಗಿ ನಾನೇನು ಉತ್ತಮನಲ್ಲ ಎಂಬುದಾಗಿ ನೀವು ನೆನೆಸುವುದಾದರೆ ದೇವರು ದೇವರ ಹಸ್ತಗಳಲ್ಲಿ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳ್ರೆ ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ತಾನೆ. Finally, I want to do, say a closing comment and finish. ನಾನು ಕೊನೆಯದಾಗಿ ಒಂದು ಸಂಗತಿಯನ್ನ ಹೇಳಿ ಮುಗಿಸ್ತೇನೆ. It is a great thing to find a name in the scriptures, holy scriptures. Honorable thing to find their names in the holy scriptures. ದೇವರ ಪರಿಶುದ್ಧ ವಾಕ್ಯಗಳಲ್ಲಿ ಈ ಒಂದು ಹೆಸರು ಬರೆದಿರುವುದಾದರೆ ಅದು ಉತ್ತಮವಾಗಿದೆ. It is a honorable thing for such women and men of God to find their names in the scriptures. ದೇವರ ವಾಕ್ಯದಲ್ಲಿ ಅವರ ಹೆಸರುಗಳು ತಿಳಿಸಲ್ಪಟ್ಟಿದೆ ಎಂಬುದಾಗಿದ್ದರೆ ಅದು ಶ್ರೇಷ್ಠವಾಗಿರುವಂತದ್ದಾಗಿದೆ. But it is a greater and eternal joy to find our names in the book of life, other than we will be lost forever. ಆದರೆ ಅದಕ್ಕಿಂತಲೂ ಕೂಡ ಉತ್ತಮವಾದದ್ದು ಏನೆಂದರೆ ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವಂತದ್ದಾಗಿದೆ. ಅಲ್ಲದಿದ್ದರೆ ಆ ಒಂದು ಹೆಸರು ನಾವು ಆ ಒಂದು ಪುಸ್ತಕದಲ್ಲಿ ಇಲ್ಲದಿದ್ದರೆ ನಾವು ನಿತ್ಯ ನಾಶನಕ್ಕೆ ಹೋಗುವರಾಗಿರುತ್ತೇವೆ. There are many men and women written in the book, the scriptures, who has lost forever or who are lost, who will not be found in eternity. But at the same time, if our names are not in the Lamb's book of life, we would be lost for eternity. ದೇವರ ವಾಕ್ಯದಲ್ಲಿ ಕೂಡ ಅನೇಕ ಹೆಸರುಗಳು ಉಂಟು. ಅವರ ಹೆಸರುಗಳು ಕೂಡ ಅದೇ ಜೀವಬಾಧ್ಯ ಪಟ್ಟಿಯಲ್ಲಿ ಬರೆದಿರುವುದಿಲ್ಲ, ಅವರನ್ನ ನಾವು ನೋಡುವುದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಹೆಸರುಗಳು ಕೂಡ ಬರೆದಿಲ್ಲುವುದಾದರೆ ಅದು ಕೂಡ ಬಹಳ ದುಃಖಕರವಾದಂತಹ ಸ್ಥಿತಿ. Our desire should be that we should long for the Lord and wait for the Lord and for his coming and trust him so that we could live with him for eternity and our hope will never be lost or in vain. ನಾವು ಕೂಡ ನಾವು ಆತನು ಬರೋಡಕ್ಕೋಸ್ಕರ ನಾವು ಜೀವಿಸುವರಾಗಿರೋಣ, ಆತನು ಮುಂದೆ ಬರುತ್ತಾನೆ ಎಂಬುದಾಗಿ ನಾವು ನಿರೀಕ್ಷೆಯಿಂದ ನಾವು ಕಾಯುವುದಾದರೆ ಅದು ಎಂದಿಗೂ ವಿಫಲವಾಗುವುದಿಲ್ಲ. Thank God for those who have already put their trust in the Lord Jesus Christ. We will be with him for eternity. Our names are written in the book of life, but those who are not yet made this decision to accept your Lord as your savior, I think it's the day, today is the day of salvation. ದೇವರಿಗೆ ಸ್ತೋತ್ರ, ಯಾಕಂದ್ರೆ ಅನೇಕರು ನಮ್ಮಲ್ಲಿ ಕರ್ತನ ಮೇಲೆ ವಿಶ್ವಾಸವನ್ನ ನಂಬಿಕೆಯನ್ನ ಇಟ್ಟು ನಾವು ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವಂತದ್ದಾಗಿದೆ. ಆದ್ರೆ ಇಲ್ಲದೇ ಇರುವಂತವರಿಗೆ ನಾವು ಈ ಒಂದು ಕರೆಯುವಿಕೆಯನ್ನ ನಾವು ಮಾಡುತ್ತೇವೆ. ಏನೆಂದ್ರೆ ರಕ್ಷಣೆಯ ಒಂದು ಕರೆಯುವಿಕೆ, ಈ ಒಂದು ಸಮಯವೇ ಅದು ರಕ್ಷಣೆಯ ಸಮಯವಾಗಿದೆ. ಸಿಮಿಯೋನ್, ಆನಾ, ಸೆಕರಿಯಾಸ್, ಎಲಿಜಬೆತ್, ಮೇರಿ, ದೇ ವುಡ್ ಹ್ಯಾವ್ ನೆವರ್ ಥಾಟ್ ದಟ್ ದೇರ್ ನೇಮ್ಸ್ ವುಡ್ ಫೈಂಡ್ ಎ ಪ್ಲೇಸ್ ಇನ್ ದಿ ಸ್ಕ್ರಿಪ್ಚರ್ಸ್. ಸಿಮಿಯೋನ್, ಜಕರಿಯಾ, ಮರಿಯಳು, ಎಲಿಜಬೆತ್, ಇವರ ಹೆಸರುಗಳೆಲ್ಲವೂ ಕೂಡ ದೇವರ ವಾಕ್ಯದಲ್ಲಿ ದೇವರ ಒಂದು ಪುಸ್ತಕದಲ್ಲಿ ಇರುತ್ತೆ ಎಂಬುದಾಗಿ ಅವರು ಎಂದಿಗೂ ದೇವರ ವಾಕ್ಯದಲ್ಲಿ ಅವರ ಹೆಸರು ಇರುತ್ತೆ ಎಂಬುದಾಗಿ ಎಂದಿಗೂ ನೆನೆಸಿರಲಿಲ್ಲ. Heaven also, I think, would be full of surprises. God will always look at the humblest and the meekest and those who are ready to obey him. ದೇವರು ಕೂಡ ಆತನು ಆಶ್ಚರ್ಯವನ್ನ ನಮಗೆ ನಿತ್ಯತ್ವದಲ್ಲಿ ತೋರುವವನಾಗಿರುತ್ತಾನೆ. ಯಾಕೆಂದ್ರೆ ಯಾರು ತಗ್ಗಿಸುವಿಕೆಯಿಂದ ದೇವರ ಹಸ್ತಕ್ಕೆ ಸಮರ್ಪಿಸಿಕೊಳ್ತಾರೋ ಅವರನ್ನೇ ದೇವರು ಉಪಯೋಗಿಸ್ತಾನೆ. So let us rather pleasing men, let us please God and live our lives honorable to him. ದೇವರನ್ನ ನಾವು ಮೆಚ್ಚಿಸುವವರಾಗಿ, ಮನುಷ್ಯರನ್ನ ಮೆಚ್ಚಿಸುವುದಕ್ಕಲ್ಲ ದೇವರನ್ನ ಮೆಚ್ಚಿಸುವವರಾಗಿ ನಾವು ಜೀವಿಸೋಣ. If God could use Anna in such a old age, God could use us if we obey and submit ourselves unto him. ದೇವರು ಅನ್ನಳನ್ನ ಉಪಯೋಗಿಸಿಕೊಂಡಿದ್ದಾದರೆ ನಾವು ಕೂಡ ತಗ್ಗಿಸಿಕೊಳ್ಳುವುದಾದರೆ ಉಪಯೋಗಿಸಿಕೊಳ್ಳುತ್ತಾನೆ.
I hope this character studies would have helped you as it has helped me, and thank you and God bless you. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಕ್ಯಾರೆಕ್ಟರ್ಸ್ ಅಥವಾ ವ್ಯಕ್ತಿಗಳು ನಿಮಗೆ ಆಶೀರ್ವಾದದಾಯಕವಾದಂತಹ ಒಂದು ಅಧ್ಯಯನವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಥ್ಯಾಂಕ್ ಯು ಡಾಕ್ಟರ್.